ನಮಸ್ಕಾರ, ನಾನು ನಿಮ್ಮ ಕಲಾಕಾರ ಹರೀಶ್ ರಾಜ್. ನೀವು ನೋಡ್ತಾ ಇದ್ದೀರಾ ನಿಮ್ಮ ಫೇವರೇಟ್ ಕಾರ್ಯಕ್ರಮ ಒಗ್ಗರಣೆ ಡಬ್ಬಿ, ಪವರ್ಡ್ ಬೈ ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ, ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ. ಆದರೆ ಏನು ಮಾಡ್ತೀವಿ, ಹೇಗೆ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ದಿನ ಒಂದೇ ಥರ ಅಡುಗೆ ತಿಂದು 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 ಬೇಜಾರಾಗ್ಬಿಡುತ್ತೆ. ಅದಕ್ಕೆ ವೆರೈಟಿ ಇಸ್ ದ ಸ್ಪೈಸ್ ಆಫ್ ಲೈಫ್ ಅಂತ ಹೊಸ ಹೊಸ ರುಚಿ ರುಚಿಯಾದ ಅಡುಗೆಗಳನ್ನ ಮಾಡಬೇಕು, ಕಲಿಬೇಕು ಅಂದರೆ ನೋಡ್ತಾ ಇರಿ ನಮ್ಮ ಕಾರ್ಯಕ್ರಮನ. ವೆಲ್ಕಮ್ ಟು ದ ಶೋ. ಇಂದಿನ ರುಚಿಕರ ಅಡುಗೆಗಳು: ಬಸಳೆ ಸೊಪ್ಪಿನ ಹಶಾಂಬ್ರ, ಪಾವ್ ಭಾಜಿ, ಎಲೆಕೋಸಿನ ಪತ್ರೊಡೆ ಮತ್ತು ಕಡಲೆ ಹಿಟ್ಟಿನ ಹಲ್ವಾ. ಯುವರ್ ಆನರ್, ಟೇಸ್ಟಿ ಅಡುಗೆ ಮಾಡೋದ್ರಲ್ಲಿ ನಾನೇ ಬೆಸ್ಟ್. ಇದನ್ನ ಪ್ರೂವ್ ಮಾಡೋದಕ್ಕೆ ನಿಮ್ ಮುಂದೆ ಕರೆಸ್ತಾ ಇದ್ದೀನಿ ಯುವರ್ ಆನರ್ ರೇಷ್ಮಾ, ರೇಷ್ಮಾ, ರೇಷ್ಮಾ. ನಮಸ್ಕಾರ, ವೆಲ್ಕಮ್ ಟು ದ ಶೋ ಲಾಯರ್ ರೇಷ್ಮಾ ಅವರೇ. ಅಲ್ಲ, ಮೂರ್ ಸತಿ ರೇಷ್ಮಾ 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 ಅಂತ ಕರೆದ ತಕ್ಷಣ ಕೋರ್ಟಲ್ಲೂ ಇದೇ ತರ ನೀವು ಜ್ಯೂಸ್ ಇಟ್ಕೊಂಡ್ ಬಂದ್ಬಿಡ್ತೀರಾ? ಕೋರ್ಟಲ್ಲಿ ಜ್ಯೂಸ್ ಇಟ್ಕೊಂಡ್ ಬರೋಣ, ಫೈಲ್ ಇಟ್ಕೊಂಡ್ಬಿಡ್ತೀನಿ. ಓಕೆ, ಏನು ಜ್ಯೂಸ್ ಇದು? ಇದು ಜಿಂಜರ್ ಖಾರ ಬೂಂದಿ ಜ್ಯೂಸ್ ಅಂತ ಹೇಳಿ. ಜಿಂಜರ್ ಖಾರ ಬೂಂದಿ ಜ್ಯೂಸ್ ನಿಮಗೋಸ್ಕರ ಸಮ್ಮರ್ಗೋಸ್ಕರ ಸ್ಪೆಷಲ್ ಆಗಿ ಮಾಡ್ಕೊಂಡು ತಗೊಂಡ್ ಬಂದಿದ್ದೀವಿ. ಫ್ಯಾಂಟಾಸ್ಟಿಕ್, ಸಮ್ಮರ್ಗೋಸ್ಕರ ನನಗೋಸ್ಕರ ಸ್ಪೆಷಲ್ ಆಗಿ. ಥ್ಯಾಂಕ್ ಯು ಸೋ ಮಚ್. ಏನೇನು ಹಾಕಿದ್ದೀರಾ ಅದರಲ್ಲಿ? ಇದರಲ್ಲಿ ಜಿಂಜರ್ ಸಾಲ್ಟ್ ಹಾಕಿದ್ದೀನಿ, ಪ್ಲಸ್ ಲೆಮನ್ ಹಾಕಿದ್ದೀನಿ, ನೀರು ಹಾಕಿದ್ದೀನಿ, ಆಮೇಲೆ ಕ್ರಿಸ್ಪಿನೆಸ್ ಸ್ವಲ್ಪ ಕುಡಿಯಾಗಿ ಎಲ್ಲರೂ ಟೇಸ್ಟ್ ಇರಲಿ ಅಂತ ಅಂದ್ಬಿಟ್ಟು ಮೇಲ್ಗಡೆ ಬೂಂದಿ ಖಾರನ ಆ್ಯಡ್ ಮಾಡಿಬಿಟ್ಟು ಸ್ವಲ್ಪ ಕ್ರಂಚಿ ಕ್ರಂಚಿ ಆಗಿ ಸಿಗಲಿ ಅಂತ ತಗೊಂಡು ಟೇಸ್ಟಿಯಾಗಿ ಉಪ್ಪು ಉಪ್ಪು ಹುಳಿ ಹುಳಿ ಸ್ಪೆಷಲ್ ಆಗಿರಲಿ ಅಂತ. ತಂಪಾಗಿರುತ್ತೆ ಅಂತ, ಬಾಡಿ ಫುಲ್ ಕೂಲ್ ಆಗಿರುತ್ತೆ ಯಾವಾಗಲೂ. ನೀವು ಹೇಳ್ತಾ ಇರೋದೆಲ್ಲ ಸತ್ಯ ಅಂತ ಕೋರ್ಟಲ್ಲಿ ಪ್ರೂವ್ ಆಗೋಗುತ್ತಾ? ಅಶೋರ್ ಹೇಳಿ ನೋಡಿ, ಪ್ರಮಾಣ ಮಾಡ್ಬಿಡ್ತೀರಾ ಅದ್ರ ಮೇಲೆ? ನಾನೇ ಮಾಡ್ಕೊಂಡು ತಗೊಂಡು ಬಂದಿ. ನಾನು ಟೇಸ್ಟ್ ಮಾಡಿದ್ರೆ ಸತ್ಯ ಸತ್ಯವನ್ನಲ್ಲದೆ ಬೇರೆ ಏನು ಹೇಳೋದಿಲ್ಲ. ಆಯ್ತು, ಟೇಸ್ಟ್ ಮಾಡಿ ನೋಡ್ಲಾ? ಶೋರ್. ಅಲ್ಲ, ಬೂಂದಿನ ಹಾಕೊಂಡು ಕುಡಿಬೇಕು ಅದರಲ್ಲಿ? ಹಾಂ, ಸ್ವಲ್ಪ ಬೂಂದಿನ ಮೇಲ್ಗಡೆ ಆ್ಯಡ್ ಮಾಡ್ಕೊಂಡು ಹೀಗೆ. ಹಾಂ ಹಾಂ, ಓ ಫ್ಯಾಂಟಾಸ್ಟಿಕ್. ಟೇಸ್ಟ್ ಮಾಡಿ. ಸೊ ಬೂಂದಿ ಹಾಕಿದ ಕೂಡ್ಲೇ ಕೊಡಬೇಕಲ್ಲ ಕ್ರಿಸ್ಪಿಟ್ಟೆ? ಹಾ ಹಾ, ನಿಮ್ಮನ್ನ ನೋಡಿದ ತಕ್ಷಣ ನಾನು ಮೆತ್ತಗೆ ಆಗೋಗ್ತಾ ಇದ್ದೀನಿ. ನೀವು ಏನು ಹೇಳಕ್ಕಾಗಲ್ಲಪ್ಪ, ಲಾಯರ್ ಬೇರೆ ಕೇಸ್ ಹಾಕ್ಬಿಡ್ತಾರೆ. ಸಾರಿ, ಹುಡ್ಬಿಡ್ಲಾ? ಸಕ್ಕತ್ತಾಗಿದ್ದೀರಿ. ಈ ಪಾನಿಪುರಿ ಮಾಡುವಾಗ ಪಾನಿ ಕೊಡ್ತಾರಲ್ಲ, ಆ ತರ ಸಮ್ಮರ್ಗ ಆಕ್ಚುಲಿ ತುಂಬಾ ಚೆನ್ನಾಗಿರುತ್ತೆ. ಏನಾದ್ರೂ ಕುಡಿಬೇಕಂತ ಅನಿಸ್ತಾ ಇರತ್ತಲ್ವ ಲಿಕ್ವಿಡ್ ತರ, ಸೊ ಅದಕ್ಕೋಸ್ಕರ ಈ ತರ ಸ್ಪೆಷಲ್. ಸೊ ನಿಮ್ಮ ಹಸ್ಬೆಂಡ್ ಏನಾದ್ರೂ ಗರಂ ಆಗ್ಬಿಟ್ರೆ ನೀವು ಈ ತರದ ಏನಾದ್ರು ಕೂಲ ಕೊಟ್ಬಿಡ್ತೀರಾ? ಕೂಲ ಯಾವಾಗ್ಲೂ ಕೋರ್ಟಲ್ ಗರಂ ಇರ್ತಾರಲ್ವ, ಮನೆಗೆ ಬಂದಾಗ ಸ್ವಲ್ಪ ಕೂಲ್ ಆಗ್ಲಿ. ಅವರು ಲಾಯರ್? ಹೌದು. ಸೊ ಅವ್ರನ್ನ ಕೂಲ್ ಮಾಡೋದಕ್ಕೆ ನೀವು ಇದು ಕೊಟ್ಬಿಟ್ಟು ಆಮೇಲೆ ನೀವು ವಾದ ಸ್ಟಾರ್ಟ್ ಮಾಡ್ತೀರಾ? ಸೊ ಹೇಳಿ ರೇಷ್ಮಾ ಅವರೇ, ಇವತ್ತು ನಮ್ಮ ಫಸ್ಟ್ ಸೆಗ್ಮೆಂಟ್ ಹೆಲ್ತ್ ರೆಸಿಪಿ. ಸೊ ಏನ್ ಮಾಡ್ತೀರಾ? ನಾನು ಬಸಳೆ ಸೊಪ್ಪಿನ ಹಶಾಂಬ್ರಾಮ್ ಅಂತ ಮಾಡ್ತಾ ಇದ್ದೀನಿ. ಅದು ಸಮ್ಮರ್ಗೆ ಆಕ್ಚುಲಿ ತುಂಬಾ ಹೆಲ್ತಿ ಆಗೂ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಮಲ್ನಾಡ್ ಸ್ಪೆಷಲ್. ಮಲ್ನಾಡ್ ಸ್ಪೆಷಲ್? ನೀವು ಮಲ್ನಾಡ್ದವ್ರ? ಹೌದು, ನಾನು ಮಲ್ನಾಡ್ ಬೇಸಿ. ಸೊ ಬಸಳೆ ಸೊಪ್ಪು ಐ ತಿಂಕ್ ಸಾಕಷ್ಟು ಜನ ಕೇಳೇ ಇರಲ್ಲ ಅಂತ ಕಾಣುತ್ತೆ. ಯೂಶ್ವಲಿ ಬೆಂಗಳೂರಿಗೆ ಬಸಳೆ ಸೊಪ್ಪು ಅಂದ್ರೆ ಗೊತ್ತೇ ಇರಲ್ಲ ಯಾರಿಗೂ. ಸೊ ಅದು ಇಲ್ಲಿ ಯಾರು ಮಾಡಿಲ್ಲ ಅನ್ಕೊಂಡಿದ್ದೀನಿ. ಸೊ ಅದಕ್ಕೋಸ್ಕರ ನಾನು ಸ್ಪೆಷಲ್ ಆಗಿ ಇದನ್ನ ಮಾಡ್ತೀನಿ. ಬಸಳೆ ಸೊಪ್ಪಿನ ಸಾರ್ ಮಾಡೋದಕ್ಕೆ ಏನೇನ್ ಬೇಕಾಗುತ್ತೆ? ಸಾರಾ ಬೇರೆ ಏನೋ ಹೆಸರು ಹೇಳಿದ್ರಲ್ಲ ನೀವು. ಬಸಳೆ ಸೊಪ್ಪಿನ ಹಶಾಂಬ್ರ. ಹಶಾಂಬ್ರ ಅದ್ರ ಫ್ರೆಂಚ್ ತರ ಇಲ್ಲ, ಹಶಾಂಬ್ರ ಅದು ಕನ್ನಡ ಪದನ? ಕನ್ನಡ ಪದ. ಓಕೆ, ಬಸಳೆ ಸೊಪ್ಪಿನ ಹಶಾಂಬ್ರಾಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ ಸ್ವಲ್ಪ ತಿಳಿಸ್ಕೊಟ್ಬಿಡಿ ಆಡಿಯನ್ಸ್ಗೆ. ಬಸಳೆ ಸೊಪ್ಪು, ಮೆಣಸಿನ್ಕಾಯಿ, ಸಾಸಿವೆ, ಜೀರಿಗೆ, ಕೊತ್ತಂಬರಿ, ಉಪ್ಪು, ಕಾಯಿತುರಿ, ಕರಿಬೇವಿನ ಸೊಪ್ಪು, ಹಲಸಿನಕಾಯಿ ಬೀಜ, ಮೊಸರು, ಹಾಲು, ಬೆಳ್ಳುಳ್ಳಿ, ಈರುಳ್ಳಿ. ಸೊ ಈಗ ಬಸಳೆ ಸೊಪ್ಪಿನ ಅಶಾಮ್ರ ಶುರು ಮಾಡ್ಕೊಳ್ಳೋಣ. ಯಾ, ಶುರು ಮಾಡ್ಕೊಳ್ಳೋಣ. ಓಕೆ, ಏನೇನು ಬೇಕಾಗುತ್ತೆ ನಿಮಗೆ? ಫಸ್ಟ್ ಒಂದು ಕುಕ್ಕರ್ ಕೊಡಿ. ಇದನ್ನ ಫಸ್ಟ್ ಬೇಯೋದು ಲೇಟ್ ಆಗುತ್ತೆ, ಸೊ ಹಾಗಾಗಿ ಇದನ್ನ ಒಂದು ಪ್ಯಾನ್ಗೆ ಹಾಕ್ಬಿಟ್ಟು ಬೇಯಿಸ್ಕೊಂಡ್ಬಿಡೋಣ. ಐದಾರು ಪೀಸ್ ಹಾಕೊತ ಇದ್ದೀನಿ. ಒಂದು ಗ್ಲಾಸ್ ನೀರು ಕೊಡಿ, ಅದು ಬೇಯಲಿಕ್ಕೆ ಎಷ್ಟು ಬೇಕು ಅಷ್ಟು ನೀರು ಹಾಕೊಳ್ಳೋಣ. ಓಕೆ, ಆ್ಯಕ್ಚುಲಿ ಇದು ಬೇಯೋದು ತುಂಬ ಲೇಟ್ ಆಗುತ್ತೆ, ಸೊ ಹಾಗಾಗಿ ಫಸ್ಟ್ ಇದನ್ನು ಮಾಡ್ಕೊಂಡ್ಬಿಡೋಣ, ಬೇಯಿಸ್ಕೊಂಡ್ಬಿಡೋಣ. ಅಷ್ಟೇ ಸಾಕಲ್ಲ ನೀರು? ಹಾಂ, ಸಾಕಾಗುತ್ತೆ. ಇಟ್ಬಿಡೋದು ಅದನ್ನ. ಓಕೆ, ಫಸ್ಟ್ ಇಟ್ಬಿಡೋಣ. ಇವಾಗ ಇದಕ್ಕೆ ಬಸಳೆ ಸೊಪ್ಪಿನ ಅಶ್ರಮಣಕ್ಕೆ ಏನೇನು ಬೇಕೋ ಅದನ್ನೆಲ್ಲ ತೊಗೊಂಡು ಒಂದು ಪ್ಯಾನ್ ಕೊಡಿ. ಇದಕ್ಕೆ ಫುಲ್ ಒಂದು ಬೌಲ್ ಬಸಳೆ ಸೊಪ್ಪು ಹಾಕೋಣ. ಇದಕ್ಕೆ ಆ್ಯಕ್ಚುಲಿ ದಂಟೆಲ್ಲ ಹಾಕಬಾರ್ದು, ಫುಲ್ ಲೋಳೆ ಆಗ್ಬಿಡತ್ತೆ. ಫಸ್ಟ್ ಎಲೆಗಳನ್ನು ಮಾತ್ರ ತಿಳಿಸ್ಕೊಂಡು ಈ ಥರ ಹಿಂಗೆ ತೊಗೊಬೇಕು. ನೆಕ್ಸ್ಟು ಇದಕ್ಕೆ ಹಾಲು ಆ್ಯಡ್ ಮಾಡೋಣ. ಸ್ವಲ್ಪ ಒಂದು ಗ್ಲಾಸ್ ನೀರು ಹಾಕಿ, ಒಂದು ಗ್ಲಾಸ್ ನೀರು, ಒಂದು ಗ್ಲಾಸ್ ಹಾಲು ಹಾಕಬೇಕು. ಒಂದು ಗ್ಲಾಸ್ ಅಷ್ಟು, ಒಂದು ಗ್ಲಾಸ್ ಅಷ್ಟು. ಅದೆಷ್ಟು ಬೇಯಕ್ಕೆ ಸಾಕು? ಸಾಕು, ಸಾಕಲ್ಲ. ಓಕೆ, ಒಂದು ನಾಲ್ಕು ಹೆಸಲು ಕರಿಬೇವಿನ ಸೊಪ್ಪು ಹಾಕ್ತೀನಿ. ಓಕೆ, ಹಾಲು ಹಾಕಿದ್ರಲ್ಲ ಏನು ವಿಶೇಷ? ನೀರೇ ಹಾಕ್ಬೋದಾಗಿತ್ತಲ್ಲ. ನೀರನ್ನು ಹಾಕ್ತೀನಿ, ಅದು ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ಅದು ಹಾಲು ಹಾಕಿದ್ರೆ ತುಂಬಾ ಚೆನ್ನಾಗಿ ಟೇಸ್ಟ್ ಬರುತ್ತೆ ಅಂತ ಹಾಲು ಹಾಕ್ತೀನಿ. ಹಾಲೆಲ್ಲಾದರೂ ಹಾಕು, ನೀರೆಲ್ಲಾದರೂ ಹಾಕುತ್ತೋ? ಇಲ್ಲಿ ಎರಡರಲ್ಲೂ ಹಾಕಿ ಮಾಡಬೇಕು. ಸ್ವಲ್ಪ ಕೊಬ್ಬರಿ ತುರಿ ಹಾಕಬೇಕು. ಎಷ್ಟು ಕೊಬ್ಬರಿ ತುರಿ ಹಾಕೋಣ? ಓಕೆ,
ಒಂದು ಸ್ಪೂನ್ ಅಷ್ಟು ಧನಿಯಾ ಬೀಜ ಹಾಕ್ತೀನಿ. ಧನಿಯಾ ಯಾವತ್ತಾದ್ರೂ ನೀವು ಈ ತರ ಒಲೆ ಮೇಲೆ ಇಟ್ಬಿಟ್ಟು ಕೋರ್ಟಿಗೆ ಹೋಗಿದ್ದಿಲ್ಲ, ಮನೆಯಲ್ಲೇ ಹಂಗೆ ಇಟ್ಬಿಟ್ಟು ಟಿವಿ ನೋಡ್ತಾ ಎಲ್ಲ ಮಾಡಿರೋ ತುಂಬಾ ಸಲ ಇದೆ. ಎರಡ್ ಸ್ಪೂನ್ ಆಗಷ್ಟು ಜೀರಿಗೆ ಹಾಕ್ತಾ ಇದೀನಿ. ಜೀರಿಗೆ ಸ್ವಲ್ಪ ಹಾಕೋದ್ರಿಂದ ತಂಪು ಆಗುತ್ತೆ, ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಏನು ಆವಾಗಿಂದ ಸಮ್ಮರ್ ಬಗ್ಗೆ ತಂಪು ತುಂಬಾ ಕಾಳಜಿ? ಇವಾಗ ಸಮ್ಮರ್ ಅಲ್ವಾ, ಅದಕ್ಕೋಸ್ಕರ ಎಲ್ಲರೂ ಅದಕ್ಕೋಸ್ಕರನೇ ಇದು ಮಾಡ್ತಾರೆ. ಖಾರ ಬೇಕಂದ್ರೆ ಜಾಸ್ತಿ ಹಾಕೋಬಹುದು, ಬೇಡ ಅಂದ್ರೆ ಖಾರ ಸ್ವಲ್ಪ ಇರಲಿ, ಚೆನ್ನಾಗಿರುತ್ತೆ ಟೇಸ್ಟ್. ನೀವು ಸ್ವಲ್ಪ ಸ್ಪೈಸಿ ತಿಂತೀರಾ ಅಂತ ನಾನು ಇನ್ನೂ ಒಂದು ಜಾಸ್ತಿ ಹಾಕ್ತೀನಿ. ಎರಡು ವಿಷಲ್ ಆಗಿ ಸೀಟಿ ಹೊಡೆಯೋದು, ಸೀಟಿ ಹೊಡೆಯೋದು ಬೇಡ, ಅದು ವಿಷಲ್ ಆಗಲಿ ಎರಡು. ಹೌದಾ, ಸೀಟಿ ಹೊಡೆಯೋದಂದ್ರೆ ಆ ತರ ಎರಡು ಮೂರು ಸ್ಪೂನ್ ಬೆಳ್ಳುಳ್ಳಿ. ವಿಷಲ್ ಅಂದ್ರೆ ನೀವು ಬಾಯಲ್ಲಿ ಹೊಡಿತೀರಲ್ಲ ಅದಾಗತ್ತೆ. ಇದು ಎಷ್ಟು ಬೆಳ್ಳುಳ್ಳಿ? ಎಷ್ಟು? ಒಂದ್ ಎರಡ್ ಮೂರ್ ಹೆಸರು ಬೆಳ್ಳುಳ್ಳಿ ಹಾಕಿದೀನಿ. ಈ ಫುಲ್ ಹಿಂಗ್ ಇದು ಮಾಡ್ಕೊಬೇಕು. ಇದಕ್ಕೆ ಏನಾದ್ರೂ ಒಂದು ಮುಚ್ಚಲಿಕ್ಕೆ ಕೊಡ್ಲಿಕ್ಕೆ ಒಂದ್ 10 minutes ಇದು ಫುಲ್ ಬಾಯ್ಲ್ಡ್ ಆಗ್ಬೇಕು. ಅದ್ ಮುಚ್ಚಬೇಡಿ. ಇದು ಆಕ್ಚುಲಿ ಎರಡು ವಿಷಲ್ 10 minutes ಆಗ್ಬೇಕಾಯ್ತು. ಜಾಸ್ತಿ ತಗೊಳುತ್ತೆ, ಅದು ಜಾಸ್ತಿ ತಗೊಳುತ್ತೆ. ಇದು ಕೂಡ ಒಂದ್ ಸ್ವಲ್ಪ ಅದ್ ಫುಲ್ ಲೋಳೆ ಹೋಗ್ಬೇಕು. ಆ ತರ ಫುಲ್ ಸ್ವಲ್ಪ ದಪ್ಪ ಇದೆ, ಆ ದಪ್ಪ ಇರುತ್ತೆ. ಅದು ಗ್ರೈಂಡ್ ಮಾಡಿದ ತಕ್ಷಣ ಫುಲ್ ಯುವರ್ ಆನರ್ ಒಂದ್ ಸತಿ ಆಯ್ತು, ಎರಡ್ ಸಲ, ಮೂರ್ ಸಲ, ಮೂರ್ ಸಲ ಹಾಕ್ಬೇಕಾ? ಎಲ್ಲ ಮೂರ್ ಸಲನೇ ಹೆಸರು ಕೂಗೋದು, ಮೂರ್ ಸಲ ಶೀಟಲ್ಲಿ ಎಲ್ಲಾ ಸರನು ಮೂರ್ ಸಲ ವಿಸಲ್, ಒಂದ್ ಸಲ, ಎರಡ್ ಸಲ, ಮೂರ್ ಸಲ. ಇದು ಫುಲ್ ನೀಟಾಗಿ ಬಾಯ್ಲ್ ಆಗ್ಬೇಕು ಫುಲ್, ಅದು ಇಲ್ಲಾಂದ್ರೆ ಅದು ನೀಟಾಗಿ ಲೋಳೆ ತರ ಆಗ್ಬಿಡುತ್ತೆ. ಲೋಳೆ ತರ ಅಂದ್ರೆ ಆಮೇಲೆ ತಿನ್ನಕ್ಕಾಗಲ್ಲ, ತಿನ್ನಕ್ಕಾಗಲ್ಲ. ಬೆಂಡೆಕಾಯಿ ಲೋಳೆ ಆಗತ್ತಲ್ಲ ಆ ತರ ಆಗುತ್ತೆ. ಬಸಳೆ ಸೊಪ್ಪಲ್ಲಿ ಸ್ವಲ್ಪ ಐರನ್ ಸಲ, ಇನ್ನೊಂದಾಗ್ಲಿ ಮೂರನೇ ಸಲ ಹಾಕ್ಬಿಡ. ಓಕೆ, ಅಲ್ಲ ನಿಮ್ಮ ಹಸ್ಬೆಂಡ್ ಹೆಲ್ಪ್ ಮಾಡ್ತಾ ಇರ್ತಾರ ಈ ತರ ಏನಾದ್ರೂ ಏನೋ ಕೇಸ್ ಜೊತೆ ಏನಾದ್ರೂ ಹೋಗ್ತಿರೋ ಏನೋ ಗೊತ್ತಿಲ್ಲ ನನಗೆ. ಹೌದು, ಇಲ್ಲಿ ಅಡುಗೆ ಮನೆಯಲ್ಲಿ ಒಬ್ಬರೇ ಫಸ್ಟ್ ಮದುವೆ ಆಗಿ ಹೊಸ್ಟೆಲ್ ಎಲ್ಲ ಹೆಲ್ಪ್ ಮಾಡ್ತಾ ಇದ್ರು, ಬಟ್ ಇವಾಗ ಏನ್ ಹೆಲ್ಪ್? ಇವಾಗ ಮಾಡ್ಕೊಳ್ತಾ ಇದ್ಬಿಡೋಣ ಅಂತ. ಇವಾಗ ಒಂದ್ 10 minutes ಆಗ್ಲಿ ಅಂತ ಇಲ್ಲೇ ಎಲ್ಲ ರೆಡಿ ಮಾಡಿ ವೇಟ್ ಮಾಡ್ತಾ ಇದೀವಿ ನಾವು. ಈಗ ಆಗಿದೆ ಅಂತ ನೋಡೋಣ, ಆಗಿದೆ ಅನ್ಸುತ್ತೆ ನೋಡ್ರಿ. ಫುಲ್ ಬೇಯ್ಬೇಕು, ಸ್ವಲ್ಪ ಸಾಫ್ಟ್ ಆಗ್ಬಿಟ್ಟಿದೆಯಲ್ಲ ಎಲ್ಲ, ಫುಲ್ ಸಾಫ್ಟ್ ಆಗ್ಬೇಕು. ಫುಲ್ ಬೆಂದಾದ್ಮೇಲೆ ಹೆಂಗ್ ಗೊತ್ತಾಗುತ್ತೆ ನಮಗ್ ಬೆಂದಿದೆಯಲ್ಲ ಅಂತ? ಅದ್ ಫುಲ್ ಕಲರ್ ಚೇಂಜ್ ಆಗುತ್ತೆ ಅಲ್ವಾ, ಎಲೆಗಳದೆಲ್ಲ. ಫುಲ್ ಗ್ರೀನ್ ಇತ್ತು, ಇವಾಗ ಇನ್ನೊಂದ್ ಕಲರ್ ಬಂದಿದೆ ನೋಡಿ. ಆಕ್ಚುಲಿ ಇದು ಫುಲ್ ಎಲ್ಲ ಬೆಂದ್ ಆಗಿದೆ ಇವಾಗ. ಇಲ್ಲ, ಡೈರೆಕ್ಟ್ ಆಗಿ ಹಾಕ್ಬಾರ್ದು, ಇದು ಫುಲ್ ತಣ್ಣಗಾಗ್ಬೇಕು. ಫುಲ್ ತಣ್ಣಗಾದ್ಮೇಲೆ ಮಿಕ್ಸಿನಲ್ಲಿ ಗ್ರೈಂಡ್ ಮಾಡ್ಬೇಕು. ಈಗ ಏನ್ ಇದು ಕೂಲ್ ಆಗ್ಬೇಕು? ಸ್ವಲ್ಪ ಕೂಲ್ ಆಗ್ಬೇಕು. ಇದಾಗಿದೆಯಾ ನೋಡ್ಬಿಟ್ಟು ಬಿಸಿಲ್ ತೆಗಿರಿ. ಓಕೆ, ತೆಗಿಬಿಡಿ. ಇದಿಷ್ಟು ಬೌಲ್ಗೆ ಹಾಕ್ಬೇಕಣ. ಹಲಸಿನಕಾಯಿ ಬೀಜ ಆಕ್ಚುಲಿ ಸಾಂಬಾರ್ ಮಾಡ್ತಾರೆ, ಎಷ್ಟು ವೆರೈಟಿ ಎಲ್ಲ ಮಾಡ್ತಾರೆ ಇದರಲ್ಲಿ, ಎಲ್ಲರಿಗೂ ಇಷ್ಟ ಆಗುತ್ತೆ. ಹಲಸಿನ ಬೀಜದಲ್ಲಿ ಅಲ್ವಾ? ನಾನು ಸ್ಪೆಷಲ್ ಆಗಿ ಇದನ್ನ ಆಕ್ಚುಲಿ ಹಾಕಲ್ಲ, ಬಟ್ ಆ್ಯಡ್ ಮಾಡ್ತಾ ಇದ್ದೀನಿ. ನಾವು ಸುಟ್ಕೊಂಡ್ಬಿಟ್ಟು ಹಂಗೆ ತಿಂತಾ ಇದ್ದೀವಿ. ಇದ್ರಲ್ಲಿ ಚಟ್ನಿ ಎಲ್ಲದೂ ಮಾಡ್ತಾರೆ, ನಮ್ಮಲ್ಲಿ ನಾಟ್ ಸ್ಪೆಷಲ್ ಅಂತ ಇದ್ದೀವಿ. ಅದು ಒಂದು ಬೌಲಲ್ಲಿ ಹಾಕಿಟ್ಕೊಂಡಿದ್ದೀವಿ. ಒಂದು ಮಿಕ್ಸಿ ಜಾರ್ ಕೊಡಿ, ಚಿಕ್ಕದ್ ಕೊಡಿ. ಚಿಕ್ಕದ್ ಸಾಕ? ಚಿಕ್ಕದ್ ಸಾಕಾಗುತ್ತೆ. ಇದನ್ನ ಅದಕ್ಕೆ ಫುಲ್ ತಣ್ಣಗಾಗಿದೆ ಅನ್ಸುತ್ತೆ, ಇದನ್ನ ಅದಕ್ಕೆ ಹಾಕೊಂಡ್ಬಿಡೋಣ. ಇದು ಹಾಲು ಸಮೇತವಾಗಿ ಹಾಕಬೇಕು. ಹೌದಾ? ನೀರು ಹಾಕೋ ಹಾಗಿಲ್ವಲ್ಲ, ಅದಕ್ಕೆ ಅದ್ರ ಹಾಲು ಇರುತ್ತಲ್ವ, ಅದನ್ನೇ ಅದಕ್ಕೆ ಆ್ಯಡ್ ಮಾಡಬೇಕು. ರುಚಿ ಹಂಗೆ ರುಚಿ ಹಾಗೇ ಇರುತ್ತೆ. ಇವಾಗ ಸಮ್ಮರ್ ಅಲ್ವಾ, ಆ್ಯಕ್ಚುಲಿ ಇದನ್ನು ವೀಕ್ಲಿ ಟ್ವೈಸ್ ಹಿಂಗೆ ಮಾಡ್ಕೊಂಡು ತಿಂದರೆ ಬಾಡಿ ಸಖತ್ ಕೂಲ್ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ನೀವು ಅದಕ್ಕೆ ಕೂಲ್ ಆಗಿದ್ದೀರ ಮನೇಲಿ, ಇದೇ ಜಾಸ್ತಿ ಮಾಡ್ತೀನಿ? ಹೌದು, ನಾನು ವೀಕ್ಲಿ ಟ್ವೈಸ್ ಮಾಡ್ತೀನಿ. ಓಕೆ, ನನ್ನ ಹಸ್ಬೆಂಡ್ಗೆ ತುಂಬ ಇಷ್ಟ, ಹಾಗಾಗಿ ಅದು ಹೇಳಿ ಇಂಪಾರ್ಟೆಂಟ್ ನೋಡಿ ನಾನು ಅದಕ್ಕೆ. ಏನಕ್ಕಪ್ಪ ವೀಕ್ಲಿ ಟ್ವೈಸ್ ಅಂತಂದ್ರೆ? ಓಕೆ, ಆ ಹಾಲು ಇದೆಲ್ಲ ಹಾಕ್ಬಿಡೋಣ. ಇವಾಗ ಇದನ್ನ ಮಿಕ್ಸಿ ಮಾಡ್ಕೊಂಡ್ಬರೋಣ. ಅದನ್ನ ಮಿಕ್ಸಿ ಮಾಡ್ತೀರಾ? ಬರೋಲ್ಲ, ಇಲ್ಲ, ಇದೊಳಗಡೆ ಇರೋದನ್ನ ಮಿಕ್ಸಿ ಮಾಡ್ಕೊಂಡ್ ಬರೋಣ ಅಂತ ಹೇಳಿದ್ರು. ಫುಲ್ ನೈಸ್ ಆಗಿ ಮಿಕ್ಸಿ ಮಾಡ್ಬೇಕು. ಇಷ್ಟು ತರಿ ತರಿಯಾಗಿ ಇದನ್ನ ನೈಸ್ ಆಗಿ ಗ್ರೈಂಡ್ ಮಾಡ್ಕೊಂಡ್ ಬಂದ್ಬಿಟ್ಟಿದ್ದೀರಾ. ಫುಲ್ ನೈಸ್ ಆಗಿ ಬೇಡ, ಒಂದ್ ಸ್ವಲ್ಪ ತರಿ ತರಿಯಾಗಿ ಮಿಕ್ಸಿ ಮಾಡೋಣ ಅದಕ್ಕೆ. ಇದನ್ನ ಫುಲ್ ಇದಕ್ಕೆ ಆ್ಯಡ್ ಮಾಡ್ಬೇಕು. ಹಾಲು ಅಲ್ಲ? ಹಾಲು. ತುಂಬಾ ನ್ಯೂಟ್ರಿಷಿಯಸ್ ಅನ್ಸುತ್ತಲ್ಲ ಹಾಲು, ಹಾಲು ಕರ್ಡ್ ಎಲ್ಲಾದ್ರೂ ಹಾಕಿ. ಓಕೆ, ಫುಲ್ ಹಿಂಗೆ ಫುಲ್ ಬೀಟ್ ಮಾಡ್ಕೊಬೇಕು. ಮಧ್ಯಾಹ್ನ ಹೊತ್ತಲ್ಲ ಊಟಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಓಕೆ, ಬಿಸಿಲು ಹೊತ್ತಲ್ವಾ, ಇದು ಊಟ ಮಾಡಿದ್ರೆ ತುಂಬಾ ತಂಪಾಗಿ. ಬಾಡಿ ಗೊತ್ತಾಯ್ತು ಬಿಡಿ, ರೇಷ್ಮಾ ಅವ್ರು ಅಂತಂದ್ರೆ ಯಾವಾಗ್ಲೂ ಕೂಲ್ ಅಲ್ಲ, ಸ್ಪೈಸಿ ಸ್ಪೈಸಿ ಸಮ್ಮರ್ ಅಲ್ಲಿ ಸ್ಪೈಸಿ ಹಿಂಗೆ ಕಲ್ಸ್ತಾ ಇರಲ್ಲ. ಓಕೆ, ಸ್ವಲ್ಪ ಕಲ್ಸ್ಬಿಡಿ.
ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ತೀರಾ ಬರೀ ಹಂಗೇನೇ ಮಾತಲ್ಲೇ ಜಾಸ್ತಿ ಅಲ್ಲ ಹೆಲ್ಪ್ ಮಾಡಿ ಜಾಸ್ತಿ ಆಯ್ತು ಆನಿಯನ್ ಹಾಕ್ಬೇಕು ಸ್ವಲ್ಪ ಸ್ವಲ್ಪ ಸಣ್ಣ ಕಟ್ ಮಾಡ್ಕೊಬೇಕು ಒಂದೆರಡು ಸ್ಪೂನ್ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕೋಬಹುದು ನಿಮ್ಗೆ ಯಾವ ತರ ಇಷ್ಟ ಆನಿಯನ್ಸ್ ಜಾಸ್ತಿ ನನಗೆ ಆಕ್ಚುಲಿ ಆನಿಯನ್ ಜಾಸ್ತಿ ಇಷ್ಟ ಸಮ್ಮರ್ಗೆ ಈರುಳ್ಳಿ ಒಳ್ಳೇದಾ ಇಲ್ಲ ಈರುಳ್ಳಿ ಒಳ್ಳೇದು ಈರುಳ್ಳಿ ಒಳ್ಳೇದೇ ಅಲ್ವಾ ಕಣ್ಗೆಲ್ಲ ತಂಪದು ಕಣ್ಗೆಲ್ಲ ತಿನ್ಬೇಕು ಒಂದೆರಡು ಸ್ಪೂನ್ ಜಾಸ್ತಿನೇ ಹಾಕೋಣ ನಿಮ್ಗೋಸ್ಕರ ಅಲ್ಲ ಇದು ಕರ್ಡ್ ಹಾಕಿದ್ದೀರಾ ಆನಿಯನ್ಸ್ ಹಾಕಿದ್ದೀರಾ ಇದು ಫ್ರಿಡ್ಜ್ ಅಲ್ಲಿ ಇರಬೇಕಾ ಇಲ್ಲ ಫ್ರಿಡ್ಜ್ ಅಲ್ಲಿ ಇಡಬಾರ್ದು ಹೊರಗಡೆ ಇಡಬೇಕು ಹೌದಾ ಓಕೆ ಫುಲ್ ಮಿಕ್ಸ್ ಮಾಡಿಬಿಟ್ಟು ಏನು ಆಗಲ್ವಾ ಸಮ್ಮರ್ ಹೀಟ್ಗೆ ಇಲ್ಲ ಹೀಟ್ ಆಗಲ್ಲ ಇದೇನಾದ್ರು ಬಟ್ ಅವಾಗ ಮಾಡಿ ಅವಾಗ ಹಾಲು ಇದೆಯಲ್ಲ ನಾನು ಅದಕ್ಕೆ ಏನಾದ್ರು ಒಡೆದೋಗುತ್ತೆ ಆ ಥರದ ಇಲ್ಲ ಇಲ್ಲ ಒಡೆದು ಹೋಗಲ್ಲ ಬಟ್ ಇವಾಗ ಬೆಳಗ್ಗೆ ಮಾಡಿ ಸಮ್ಮರ್ ಮಧ್ಯಾಹ್ನ ತಿನ್ಬೇಕು ಮತ್ತೆ ನೈಟ್ಗೆ ಅಂತ ಇಟ್ಕೊಂಡ್ರೆ ಅದು ಮಧ್ಯಾಹ್ನ ತಿನ್ಬೇಕಾ ಅಂದ್ರೆ ಹುಳಿ ಆಗ್ಬಿಡ ಮತ್ತೆ ರಾತ್ರಿ ತಿನ್ನಕ್ ಬರಲ್ಲ ಕರೆಕ್ಟ್ ಆಗಿ ನೋಡ್ಕೊಂಡಿದ್ರೆ ನೀವು ಕೋರ್ಟ್ಗೆ ಹೋಗಕ್ ಮುಂಚೆ ಮಾಡ್ಬಿಟ್ಟು ಹೋಗ್ತೀರಾ ಕೋರ್ಟಿಂದ ಬಂದ್ಮೇಲೆ ತಿನ್ಬೇಕು ಮಧ್ಯಾಹ್ನ ನೆಕ್ಸ್ಟ್ ಡೇ ಇಡ್ಬೋದಾ ನೆಕ್ಸ್ಟ್ ಡೇ ಎಲ್ಲ ಇಡಕ್ ಬರಲ್ಲ ಸಂಜೆಗೆ ಇಡಕ್ ಬರಲ್ಲ ಹುಳಿ ಆಗ್ಬಿಟ್ಟಿದೆ ಹುಳಿ ಆಗ್ಬಿಟ್ಟಿರುತ್ತೆ ಓಕೆ ಇವಾಗ ಸ್ವಲ್ಪ ಉಪ್ಪು ಆಡ್ ಮಾಡ್ತೀನಿ ಒಂದೆರಡು ಸ್ಪೂನ್ ಉಪ್ಪು ಟೇಸ್ಟ್ಗೆ ಅಲ್ಲ ಟೇಸ್ಟ್ ಅಲ್ಲ ಎಷ್ಟು ಬೇಕಾಗುತ್ತೆ ಓಕೆ ಸಾಕಾಗತ್ತೆ ಅನ್ಸುತ್ತೆ ಶಾಮ್ರಾ ರೆಡಿ ಆಗ್ತಾ ಇದೆ ಇದು ಶಾಮ್ರಾ ಅದು ಹಳೆ ಕಾಲದ ಅಡುಗೆ ರೆಸಿಪಿ ಇದೆ ಆಕ್ಚುಲಿ ನನ್ನ ಅಜ್ಜಿ ನನಗೆ ಹೇಳ್ಕೊಟ್ಟಿದ್ರು ನಿಮ್ಮಜ್ಜಿ ನಾನು ಇಲ್ಲಿ ಎಲ್ಲರಿಗೂ ವೀಕ್ಷಕರಿಗೋಸ್ಕರ ಸ್ಪೆಷಲ್ ಆಗಿ ಮಾಡೋಣ ಥ್ಯಾಂಕ್ ಯು ಸೋ ಮಚ್ ವೀಕ್ಷಕರಿಗೆಲ್ಲ ನಿಜವಾಗ್ಲೂ ತಂಪಾಗ್ಬಿಡ್ತಾರೆ ತಿಂದು ಸಮ್ಮರ್ ಅಲ್ವಾ ಇದನ್ನ ತಿಂದ್ರೆ ತುಂಬಾ ಕೂಲ್ ಆಗಿ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಇದನ್ನ ಮಾಡ್ತಾ ಇದ್ದೆ ಇದನ್ನ ಇವಾಗ ಒಂದು ಇದು ಅನ್ನ ರೈಸ್ ಇದು ರೈಸ್ ಮತ್ತೆ ತುಪ್ಪ ಹಾಕೊಬೇಕು ಅದ್ರ ಜೊತೆಗೆ ಇದನ್ನ ಕಲಸ್ಕೊಂತಿದ್ರೆ ತುಂಬಾ ನೋಡೋಣ ಯಮ್ಮಿಯಾಗಿ ಕಾಣಿಸ್ತಾ ಇದೆ ಅಲ್ಲ ಒಂಥರ ಕಲರ್ಫುಲ್ ಆಗಿದೆ ಇದ್ರ ಮೇಲ್ಗಡೆ ಇವಾಗ ಗಾರ್ನಿಶ್ ಮಾಡಕ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಣ ನೆಕ್ಸ್ಟ್ ಸ್ವಲ್ಪ ಕಾಯಿ ತುರಿ ಕಲರ್ಫುಲ್ ಆಗಿ ಕಾಣಿಸ್ತಾ ಓಕೆ ಹರೀಶ್ವರೇ ನಮ್ದು ಮಲ್ನಾಡ್ ಸ್ಪೆಷಲ್ ಬಸಳೆ ಸೊಪ್ಪಿನ ಸಾಂಬಾರ ರೆಡಿ ಆಗಿದೆ ಟೇಸ್ಟ್ ಮಾಡಿ ಹೇಳಿ ತುಪ್ಪ ಮತ್ತೆ ರೈಸ್ ಇದೆರಡರ ಜೊತೆಗೂ ಟೇಸ್ಟ್ ಮಾಡ್ಬೋದು ಓಕೆ ವೀಕ್ಷಕರೇ ರೇಷ್ಮಾ ಅವರು ಮಲೆನಾಡಿನ ಸ್ಪೆಷಲ್ ಬಸಳೆ ಸೊಪ್ಪಿನ ಅಶಾಮ್ರ ಮಾಡಿದ್ದಾರೆ ಟೇಸ್ಟ್ ಮಾಡಿ ನೋಡ್ತೀನಿ ಈಗ ರೈಸ್ ಜೊತೆಗೆ ತಗೊಳ್ಳೋದಲ್ವಾ ತುಪ್ಪ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ಬಿಸಿ ರೈಸ್ಗೆ ತುಪ್ಪ ಹಾಕೊಂಡು ಓಕೆ ಚೆನ್ನಾಗಿದೆಯಾ ಯಮ್ಮಿ ಎಕ್ಸಲೆಂಟ್ ನಿಜವಾಗ್ಲೂ ಡಿಸ್ಟರ್ಬ್ ಮಾಡ್ತಾ ಇದ್ರೆ ಸಾಕು ನೀವು ಇವಾಗ ನಾವು ಆರಾಮ ಕೂತ್ಕೊಂಡು ಊಟ ಮಾಡ್ಬಿಡೋಣ ಅನಿಸ್ತದೆ ಅಷ್ಟು ಚೆನ್ನಾಗಿದೆ ನಿಜವಾಗ್ಲೂ ಎಕ್ಸಲೆಂಟ್ ನಿಜವಾಗ್ಲು ಎಕ್ಸಲೆಂಟು ಇವ್ರು ಹೇಳ್ದಾಗೇನೆ ಯುವರ್ ಆನರ್ ಪ್ರೂವ್ ಆಗೋಯ್ತು ನಾನು ಮಾಡಿರೋ ಅಡುಗೆ ಸಾರಿ ರೇಷ್ಮಾ ಅವ್ರು ಮಾಡಿರೋ ಅಡುಗೆ ಸೂಪರ್ ಆಗಿದೆ ಟೇಸ್ಟಿ ಆಗಿದೆ ತಂಪಾಗಿರುತ್ತೆ ಸಮ್ಮರ್ಗೆ ಸ್ಪೆಷಲ್ ಇದು ವೆರಿ ಗುಡ್ ನೀವು ಟೇಸ್ಟ್ ನೋಡ್ತೀರಾ ನಾನು ಡೈಲಿ ಮನೇಲಿ ಟೇಸ್ಟ್ ಮಾಡಿದ್ದೆ ಬಟ್ ಇವಾಗ ನಾನು ಮಾಡಿರೋದು ಹೇಗೆ ಇಲ್ಲಿ ಸೆಟ್ಟಲ್ಲಿ ಏನು ನೋಡೋಣ ವೆರಿ ಟೇಸ್ಟಿ ಅಲ್ಲ ಬಸಳೆ ಸೊಪ್ಪಿನ ಹಶಾಮ್ರ ಮಾಡುವ ವಿಧಾನ ಹಲಸಿನಕಾಯಿ ಬೀಜಗಳನ್ನ ಬೇಯಿಸಿಕೊಳ್ಳಿ ಒಂದು ಬೋಲ್ಗೆ ಬೇಯಿಸಿದ ಹಲಸಿನಕಾಯಿ ಬೀಜಗಳನ್ನ ಗ್ರೈಂಡ್ ಮಾಡಿಕೊಂಡಿದ್ದ ಬಸಳೆ ಸೊಪ್ಪಿನ ಮಿಶ್ರಣ ಹಾಲು ಮೊಸರು ಹೆಚ್ಚಿದ ಈರುಳ್ಳಿ ಕೊತ್ತಂಬರಿ ಮತ್ತು ಉಪ್ಪು ಹಾಕಿ ಚೆನ್ನಾಗಿ ಕಲಸಿ ಅದನ್ನ ಸರ್ವಿಂಗ್ ಬೋಲ್ಗೆ ಹಾಕಿ ಕೊತ್ತಂಬರಿಯಿಂದ ಗಾರ್ನಿಶ್ ಮಾಡಿ ಈಗ ಬಸಳೆ ಸೊಪ್ಪಿನ ಹಶಾಮ್ರ ಸಿದ್ಧವಾಗಿದೆ ರೇಷ್ಮಾ ಅವರೇ ಇದು ಹೆಲ್ತಿ ರೆಸಿಪಿ ಆಯ್ತು ನೆಕ್ಸ್ಟ್ ಹೇಳಿ ನಮ್ಮ ಟಿಫಿನ್ ಬಾಕ್ಸ್ ಸೆಗ್ಮೆಂಟ್ ಅಲ್ಲಿ ಏನ್ ಮಾಡ್ತೀರಾ ನನ್ನ ಫ್ರೆಂಡ್ ನೆಕ್ಸ್ಟ್ ಬರ್ತಾ ಇದಾರೆ ಅವರು ಬಂದ್ ಮಾಡ್ತಾ ಇದ್ದಾರೆ ಪಾವ್ ಬಾಜಿ ಮಾಡ್ತಾ ಇದ್ದಾರೆ ಪಾವ್ ಬಾಜಿ ವೆರಿ ಗುಡ್ ನಿಮ್ ಫ್ರೆಂಡ್ ಹೆಸರು ನನ್ನ ಫ್ರೆಂಡ್ ಹೆಸರು ಜ್ಯೋತಿ ಅಂತ ಹೇಳ್ಬಿಟ್ಟು ಅವರು ಕೂಡ ಅಡ್ವೊಕೇಟ್ ಓಕೆ ಸೊ ಅವರು ಕೂಡ ಒಂದು ಹೊಸ ರೆಸಿಪಿನ ನಿಮ್ ಫ್ರೆಂಡ್ ಅವರು ಲಾಯರ್ ಅವರು ಅಡ್ವೊಕೇಟ್ ಇಬ್ರು ಕ್ಲಾಸ್ಮೇಟ್ಸ್ ಸೊ ಹಾಗಾಗಿ ಇಲ್ಲಿ ಬಂದು ಅಡ್ಗೆ ಫ್ಯಾಂಟಾಸ್ಟಿಕ್ ಇಬ್ರು ಸೇರ್ಕೊಂಡು ಏನಾದ್ರು ನನ್ನ ಮೇಲೆ ಏನಾದ್ರು ಈಗ ಇಲ್ಲ ಇಲ್ಲ ಹೋಟೆಲ್ ಮಾತ್ರ ವಾಗ್ದಾನ ಮಾಡ್ತೀವಿ ಎಲ್ಲ ಅಡ್ಗೆ ಮನೆ ಅಲ್ವಾ ವಾಗ್ದಾನ ಮಾಡೋಕ್ಕಾಗಲ್ಲ ಜ್ಯೋತಿ ಬಾರೆ ಅಷ್ಟೇನಾ ಅಡ್ರೆಸ್ ಇಟ್ಟಿರ್ತೀರ ವೆಲ್ಕಮ್ ಟು ದ ಶೋ ಜ್ಯೋತಿ ಜ್ಯೋತಿ ಅವರೇ ನೀವು ಐ ಥಿಂಕ್ ನೀವು ಅಡ್ವೊಕೇಟ್ ಅಂತ ಹೇಳಿದ್ದಾರೆ ಆಮೇಲೆ ನೀವು ಸಾಕಷ್ಟು ನ್ಯೂಸ್ ಕೂಡ ಓದಿದ್ದೀರಾ ಅಂತ ಹೇಳ್ತಾ ಇದ್ರು ಏನು ಇವತ್ತು ಅಡುಗೆ ಮಾಡ್ಕೊಡ್ತೀರಾ ನನಗೆ ಪಾವ್ ಬಾಜಿ ಅಂತ ಹೇಳಿದ್ದಾರೆ ಸ್ಪೆಷಲ್ ಆಗಿ ಮಕ್ಕಳಿಗೆ ಟಿಫಿನ್ ಬಾಕ್ಸ್ಗೆ ಪಾವ್ ಬಾಜಿ ಮಾಡ್ತಾ ಇದ್ದೀನಿ ಓಕೆ ಸೊ ಏನೇನು ಬೇಕಾಗುತ್ತೆ ಇಂಗ್ರೀಡಿಯೆಂಟ್ಸ್ ಅದಕ್ಕೆ ಹಸಿಮೆಣಸಿನ್ಕಾಯಿ ಶುಂಠಿ ಜೀರಿಗೆ ಬೀನ್ಸು ಕ್ಯಾರೆಟು ಕೋಸು ಕ್ಯಾಪ್ಸಿಕಮ್ ಈರುಳ್ಳಿ ಸಕ್ಕರೆ ಉಪ್ಪು ಬಟಾಣಿ ಟೊಮ್ಯಾಟೊ ಗರಂ ಮಸಾಲೆ ಲೆಮನ್ ಜ್ಯೂಸ್ ಪುದೀನ ಕೊತ್ತಂಬರಿ ತುಪ್ಪ ಇದು ಬನ್ ಪಾವ್ ಬಾಜಿ ಅಂದ್ರೆ ಬಟ್ ಬನ್ ಇದೆ ಪಾವ್ ಇಲ್ಲ ಅದೇನೋ ಬನ್ ಬಾಜಿನಾ
ಇಲ್ಲ ಇಲ್ಲ ಇಲ್ಲ, ಎಲ್ರು ಪಾವ್ ಯೂಸ್ ಮಾಡ್ತಾರಲ್ಲ ಯೂಶಲಿ ಅಟ್ ಎ ಟೈಮ್ ಅಲ್ಲಿ ಒಂದೊಂದ್ಸಲ ಸಿಗಲ್ಲಪ್ಪ ಸೀಸನ್ ಅಂದ್ರೆ ಏನೋ ನಮ್ಗೆ ಅರ್ಜೆಂಟ್ ಆಗಿ ಔಟ್ ಸೈಡ್ ಹೋಗ್ಲಿಕ್ಕೆ ಆಗ್ಲಿಲ್ಲ. ಅವಾಗ ಏನ್ ಮಾಡೋದು, ಮನೆಯಲ್ಲೇ ಇರುವಂತ ಬನ್ ಅಲ್ಲಿ ಯೂಸ್ ಮಾಡ್ಕೊಂಡು ಮಾಡೋದು ಹೇಗೆ ಅಂತ ನಾನು ಇವತ್ತು ಹೇಳ್ಕೊಳ್ತೀನಿ. ಮಕ್ಕಳಿಗೆ ಬನ್ನು ಇಷ್ಟ ತಿನ್ನಕ್ಕೆ ತುಂಬಾ ಇಷ್ಟ, ಬನ್ ಬಾಜಿ ತರ ಪಾವ್ ಬಾಜಿ ಮಾಡ್ಕೊಳ್ಳಿ, ಸಮ್ಮರಿಗೆ ಒಂಥರ ಇಷ್ಟ ಆಗತ್ತೆ ಅವ್ರಿಗೆಲ್ಲ ಮಕ್ಕಳಿಗೆ ಬಾಕ್ಸಿಗೆ ಹಾಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ಶುರು ಮಾಡೋಣ, ಏನ್ ಬೇಕಾಗುತ್ತೆ ನಿಮ್ಗೆ ಈಗ ಫಸ್ಟ್? ಈಗ ಮೊದಲಿಗೆ ಒಂದು ಕಡಾಯಿ ಬೇಕು. ಕಡಾಯಿ ಇವಾಗ ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ ಫ್ಲವರ್ ಆಯಿಲ್ ಕೊಡಿ. ಸೂಪರ್, ನಾನು ಹೇಳೋದೇ ಬೇಕಾಗಿಲ್ಲ, ನೀವೇ ಹೇಳ್ತಾ ಇದ್ದೀರಿ, ವೆರಿ ಗುಡ್ ಅಡ್ವರ್ಟೈಸ್ಮೆಂಟ್ ತರ. ಇದು ಒಂದು 2-3 ಸ್ಪೂನ್ಸ್ ಅಷ್ಟು ಹಾಕಿದ್ರೆ ಸಾಕು. ಓಕೆ, ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ ಫ್ಲವರ್ ಆಯಿಲ್ 2-3 ಸ್ಪೂನ್ಸ್. ನಿಮ್ಮ ಕ್ಲೋಸ್ ಫ್ರೆಂಡ್ ಸಹಾಯ ಮಾಡ್ಬೋದಾ ಇಲ್ಲ ನೀವು ಒಬ್ಬರೇ ಮಾಡ್ತೀರಾ ಹೇಗೆ? ನಿಮಗೂ ಗೊತ್ತಾಯ್ತು ಮಾಡಕ್ಕೆ ಬರಲ್ಲ, ಅಷ್ಟು ಐಡಿಯಾ ಇಲ್ಲ. ಓಕೆ, ಈಗ ನೋಡ್ಕೊತಾರೆ. ಈಗ ಇದು ಎಣ್ಣೆ ಕಾದ್ಮೇಲೆ ಸ್ವಲ್ಪ ಸಾಸಿವೆ ಹಾಕ್ಬೇಕು, ದೆನ್ ಸ್ವಲ್ಪ ಜೀರಿಗೆ, ಎಲ್ಲ ಸ್ವಲ್ಪ ಸ್ವಲ್ಪ ಹಾಕ್ಬೇಕು, ಯಾಕಂದ್ರೆ ತುಂಬಾ ಸ್ಪೈಸಿ ಆದ್ರೆ ಮಕ್ಕಳಿಗೂ ಹೆಲ್ತಿಗೆ ಇದಾಗತ್ತಲ್ವಾ. ಸ್ವಲ್ಪ ದಿನಸಿ ಅಂಗಡಿನೇ ಇಲ್ಲಿ ತಂದ್ಬಿಟ್ಟಂಗಿದೆಯಲ್ಲ, ಇಲ್ಲಿ ಆಲ್ಮೋಸ್ಟ್ ಎಲ್ಲ ಐಟಮ್ಸ್ ಇದೆ. ಇಲ್ಲಿ ಒಂದ್ ಸೌಟು ಕೊಡಿ, ಜಸ್ಟ್ ಸ್ಟಿರ್ ಮಾಡ್ತಾ ಇರ್ಬೇಕು. ನಾನು ಹೆಲ್ಪ್ ಮಾಡ್ತೀನಿ, ಅವ್ರಿಗೂ ಹೆಲ್ಪ್ ಮಾಡಿದೀನಿ, ನಿಮ್ಗೆ ಹೆಲ್ಪ್ ಮಾಡಿದೀನಿ. ನನಗೆ ಹೆಲ್ಪ್ ಮಾಡಿಲ್ಲ, ಮಾತಲ್ಲೇ ಹೆಲ್ಪ್ ಮಾಡಿದೀನಿ ನಿಮ್ಗೆ. ಸೊ ಇದು ಈವ್ನಿಂಗ್ ಸ್ನಾಕ್ಸ್ ತರ ತಿನ್ಬೋದು ಅಥವಾ ಬೆಳಗ್ಗೆ ತಿನ್ಬೋದು, ಬ್ರೇಕ್ಫಾಸ್ಟ್ ಗೂ ತಿನ್ಬೋದು. ಬೈ ಚಾನ್ಸ್ ಮಕ್ಕಳು ಊಟ ರೈಸ್ ಐಟಮ್ ಎಲ್ಲ ತಿನ್ನಲ್ಲ ಅಲ್ವಾ, ಸೊ ಈ ತರ ಸ್ಪೆಷಲ್ ಆಗಿ ಎಲ್ಲಾ ತರ ವೆಜಿಟೇಬಲ್ಸ್ ಹಾಕಿ ಅವ್ರಿಗೆ ಹೆಲ್ತಿಗೂ ಒಳ್ಳೇದು, ಇಷ್ಟಪಟ್ಟು ತಿಂತಾರೆ. ಸೊ ಇವಾಗ ಹಸಿಮೆಣಸಿನ್ಕಾಯಿ ಹಾಕೋಣ, ಖಾರ ಜಾಸ್ತಿ ಬೇಕು ಅಂದ್ರೆ ಮಕ್ಕಳಿಗೆ, ಸೊ ಸ್ವಲ್ಪ ಕಡಿಮೆನೆ ಹಾಕೋಣ. ಈಗ ಅದು ಫ್ರೈ ಆಗ್ತಾ ಇದೆ, ಈಗ ಸ್ವಲ್ಪ ಆನಿಯನ್ ಹಾಕೋಣ. ಇದೆಲ್ಲ ಚೆನ್ನಾಗಿ ಫ್ರೈ ಆದ್ಮೇಲೆ ಗೋಲ್ಡನ್ ಕಲರ್ ಬರಬೇಕು. ನೆಕ್ಸ್ಟ್ ಸಿಲ್ವರ್ ಕಲರ್ ವೆಜಿಟೇಬಲ್ಸ್ ಬರಲ್ಲ, ಆಲ್ರೆಡಿ ಅದು ಒಂಥರ ವೈಟ್ ಸಿಲ್ವರ್ ಮಿಕ್ಸ್ ಇದೆ, ಅದು ಗೋಲ್ಡನ್ ಕಲರ್ ಬಂದ್ರೆ ಚೆನ್ನಾಗಿರುತ್ತೆ, ಅದು ಫ್ರೈ ಆಗಿದೆ ಅಂತ ಅರ್ಥ. ನೆಕ್ಸ್ಟ್ ಎಲ್ಲ ವೆಜಿಟೇಬಲ್ಸ್ ಹಾಕೊಳ್ಳೋಣ. ಇದು ಬಟಾಣಿ ನೆನೆಸಿಟ್ಟಿದ್ದು, ಅದೊಂದು 2 ಸ್ಪೂನ್ ಹಾಕಿದ್ರೆ ಸಾಕು. ಮನೆಯಲ್ಲಿ ಮಕ್ಕಳು ಡಿಸ್ಟರ್ಬ್ ಮಾಡ್ತಾ ಇರ್ತಾರಲ್ಲ, ಆವಾಗಲೂ ಇಷ್ಟೇ ಸ್ಮೂತ್ ಆಗಿ ಮಾಡ್ಬೋದಾ ನೀವು? ಇಲ್ಲ, ಅವನು ಅಲ್ಲೇ ಕೂರಿಸ್ಕೊಂಡ್ಬಿಟ್ಟು ಮಾಡ್ತೀನಿ. ಮಗ ಇದಾನ? ಮಗಳ ಮಗ 2 ಇಯರ್ಸ್ ಮಗ ಇದ್ದಾನೆ. ಓಕೆ, 2 ಇಯರ್ಸ್? ಹಾ, 2 ಇಯರ್ಸ್. ಅವನು ಅಡುಗೆ ಮನೆಯಲ್ಲಿ ಅವನು ತುಂಬಾ ಹಠ ಮಾಡ್ದ ಅಂದ್ರೆ ಅಡುಗೆ ಮಾಡ್ಲಿಕ್ಕೆ ಬಿಡ್ಲಿಲ್ಲ ಅಂದ್ರೆ ಶೆಲ್ಫ್ ಮೇಲೆ ಕೂರಿಸ್ಕೊಂಡು ಹೀಗೆ ಅವನಿಗೆ ಮಾತಾಡ್ಸ್ಕೊಂತ ಅಡುಗೆಗೆ ಎಲ್ಲ ಏನೇನ್ ಬೇಕೋ ಎಲ್ಲ ಇದು ಮಾಡ್ಬಿಟ್ಟು ಅಡುಗೆ ಮಾಡ್ತೀನಿ. ಈಗ ಕ್ಯಾರೆಟ್ ಹಾಕಿದ್ದೀನಿ. ಸೊ ನೆಕ್ಸ್ಟ್ ನಮ್ಮ ಕಿಡ್ಸ್ ರೌಂಡ್ಗೆ ಅವರು ಬರ್ತಾರೆ ನಮ್ಮಲ್ಲಿ, ನೋಡೋಣ. ಸೊ ಕ್ಯಾರೆಟ್ ಹಾಕಿದೀರಾ? ಬೀನ್ಸ್? ಓಕೆ, ಈಗ ಬೀನ್ಸ್ ಹಾಕ್ತಾ ಇದ್ದೀನಿ. ಎಲ್ಲ ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ರೆ ಬೇಗ ಫ್ರೈ ಆಗುತ್ತೆ, ಬೇಯುತ್ತೆ, ಸ್ವಲ್ಪ ಹಾಫ್ ಬಾಯ್ಲ್ ಆದ್ರೂ ಓಕೆ ನಡೆಯುತ್ತೆ, ಓಕೆ ಒಳ್ಳೇದು ಹೆಲ್ತಿಗೆ. ಕ್ಲೋಸ್ ಫ್ರೆಂಡ್ಸ್ ನೀವು ಯಾವಾಗ್ಲೂ ಕ್ಲೋಸ್ ಆಗಿ ನೀವು ಮನೇಲಿ ಈ ತರ ಮೀಟ್ ಮಾಡಿ ಜೊತೆಲಿ ಅಡುಗೆ ಮಾಡ್ತಾ ಇರ್ತೀರಿ? ಯಾವಾಗಾದ್ರೂ ಮಾಡ್ತಾ ಇರ್ತೀವಿ, ಇಲ್ಲ ನಾನ್ ಬಿಸಿ ಇರ್ತೀನಿ, ಇಲ್ಲ ಅವಳು ಬಿಸಿ ಇರ್ತಾಳೆ. ನಿಮ್ ನಿಮ್ಮಲ್ಲೇ ವಾದ ಆಗಿದೆ ಯಾವಾಗಂದ್ರೆ ಜಗಳ ಆಡಿದ್ರೆ? ಯಾಕಂದ್ರೆ ಇಬ್ರು ಸಲ ಇಬ್ರು ಅಡ್ವೊಕೇಟ್ಸ್? ಹಾಗೆ ಇಲ್ಲ. ಹೌದಾ? ವೆರಿ ಗುಡ್. ಸೊ ಈಗ ಎಲೆಕೋಸು ಸ್ವಲ್ಪ ಹಾಕ್ತಾ ಇದೀನಿ, ದೆನ್ ಇವಾಗ ಲಾಸ್ಟಿಗೆ ಕ್ಯಾಪ್ಸಿಕಮ್ ಹಾಕ್ಬೇಕು, ಯಾಕಂದ್ರೆ ಇದು ಬೇಗ ಇದಾಗತ್ತೆ, ಫ್ರೈ ಆಗುತ್ತೆ, ಬೇಗ ಫ್ರೈ ಆಗುತ್ತೆ. ಸೊ ಇದೆಲ್ಲ ವೆಜಿಟೇಬಲ್ ಸ್ವಲ್ಪ ಗಟ್ಟಿ ಇರುತ್ತಲ್ವಾ, ಅದು ಫ್ರೈ ಆಗೋ ಅಷ್ಟೊತ್ತಿಗೆ ಲಾಸ್ಟಿಗೆ ಹಾಕಿದ್ರೆ ಚೆನ್ನಾಗಾಗುತ್ತೆ. ಟೊಮೊಟೊ ಇದು ಒಂದು 2 ಸ್ಪೂನ್ ಹಾಕಿದ್ದೀನಿ. ಓಕೆ, ಇಲ್ಲ ನೀವು ಮನೆಯಲ್ಲೂ ಇರುವಾಗ ಮೇಕಪ್ ಮಾಡ್ಕೊಂಡೆ ಅಡುಗೆ ಮಾಡ್ತೀರ? ಖಂಡಿತ ಇಲ್ಲ. ಇಲ್ಲ ನೀವು ರೇಷ್ಮ ಅವರೇ, ಯಾಕಂದ್ರೆ ಅಡುಗೆ ಒಂಥರ ಕೈ ಚಳಕ ಅಂತಾರಲ್ವಾ, ಸೊ ನಮಗೆ ನಾವು ಕಾನ್ಫಿಡೆಂಟ್ ಆಗಿದ್ದು ಹೊರಗಡೆ ಹೋಗುವಾಗ ಮಾತ್ರ ಮೇಕಪ್ ಮಾಡ್ಕೊಂಡು ಹೋಗ್ತೀವಿ. ಸೊ ಯೂಶಲಿ ಮೇಕಪ್ ಮಾಡಿ ಕಡಿಮೆ. ಓಕೆ, ಯೂಶಲಿ ಈ ಪಾವ್ ಬಾಜಿಗೆ ಗರಂ ಮಸಾಲೆ ಮತ್ತೆ ಇದನ್ನ ಹಾಕ್ತಾರೆ, ಪಾವ್ ಮಸಾಲೆನೂ ಹಾಕ್ತಾರೆ. ಓಕೆ, ಆ ಸೆಪರೇಟ್ ಅಂಗಡಿಲಿ ಸಿಗುತ್ತಾ? ಸೊ ನಾವೇ ಮಾಡ್ಕೊಳ್ಳೋ? ಇಲ್ಲ, ಸೆಪರೇಟ್ ಆಗೂ ಸಿಗುತ್ತೆ, ಮಾಡ್ಕೋಬಹುದು, ಬಟ್ ತುಂಬಾ ಸ್ಪೈಸಿ ಅನ್ಸುತ್ತೆ. ಸೊ ನಾವೇನ್ ಮಾಡ್ಬೋದು, ಮನೇಲಿ ಇರೋ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿ ಒಂದು ರೆಸಿಪಿ ಮಾಡಿದ್ರೆ ಒಳ್ಳೇದು. ಸೂಪರ್ ಅಲ್ವಾ? ಈಗ ಹೋಗಕ್ಕಾಗಲ್ಲಪ್ಪ, ಅರ್ಜೆಂಟ್ ಇರುತ್ತೆ ಅಂಗಡಿಲಿ, ಹೌದು, ಯಾವಾಗ್ಲೂ ಹೋಗಿ ತರಕ್ಕಾಗಲ್ಲ, ಇರೋದ್ರಲ್ಲೇ ಮಾಡಿದ್ರೆ ಬೆಟರ್. ನಾನು ಗರಂ ಮಸಾಲೆ ಹಾಕ್ತಾ ಇದ್ದೀನಿ ಈಗ, ಆಮೇಲೆ ಇದಕ್ಕೆ ಸ್ವಲ್ಪ ಸಕ್ಕರೆ ಆಡ್ ಮಾಡಿದ್ರೆ ಒಂಥರ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ಓಕೆ, ಫೈನಲ್ ಲಾಸ್ಟ್ಗೆ ಉಪ್ಪು ಹಾಕ್ಬೇಕು. ಫಸ್ಟ್ಗೆ ಹಾಕಿದ್ರೆ ಅದು ತರಕಾರಿ ಎಲ್ಲ ಬೇಯಲ್ಲ, ಸೊ ಲಾಸ್ಟ್ಗೆ ಉಪ್ಪು ಹಾಕಿದ್ರೆ. ಫಸ್ಟ್ಗೆ ಹಾಕ್ಬಿಟ್ರೆ ತರಕಾರಿ ಎಲ್ಲ ಬೇಯಲ್ವಾ? ಬೇಯಲ್ಲ. ಓಕೆ, ಸೊ ಇದಾಗ್ತಾ ಇದೆ. ಓಕೆ, ಒಂದು ಸ್ವಲ್ಪ ಹೊತ್ತು 2 ನಿಮಿಷ ಮುಚ್ಚಿಟ್ಬಿಡೋಣ.
ಇದು ಮುಚ್ಚಿಡೋಣ ಅಂದ್ರಲ್ಲ ಸರಿ, ಇದು ಬೇಟ ಇಲ್ಲಿ ಸಮ್ಮರ್ಗೆ ಮುಖ ಟ್ಯಾನ್ ಆಗ್ಬಾರ್ದು ಅಂತಂದ್ರೆ ಏನ್ ಮಾಡ್ಬೇಕು ಅಂತಂದ್ರೆ, ಈ ಕಳ್ಳಂಗಡಿ ಹಣ್ಣು ಜ್ಯೂಸನ್ನ ಮುಖಕ್ಕೆ ಹಚ್ಕೊಂಡ್ಬಿಟ್ಟು ಒಂದು ಕಾಲು ಗಂಟೆ ಕೂತ್ಕೊಂಡ್ಬಿಡ್ಬೇಕು, ಅದನ್ನ ಹಂಗೆ ಒಣಗಕ್ ಬಿಟ್ಬಿಟ್ಟು ಆಮೇಲೆ ವಾಶ್ ಮಾಡ್ಕೊಂಡ್ರೆ ನಿಮ್ಮ ಫೇಸ್ ಕಾಂತಿಯುಕ್ತವಾಗಿರುತ್ತೆ. ಓಕೆನಾ, ನೀವು ಟ್ರೈ ಮಾಡ್ತೀರಾ ಮನೇಲಿ ಅದನ್ನ? ಶೋರ್ ಮಾಡೋಣ. ಓಕೆ, ರೇಷ್ಮಾ ಅವರು ಆಮೇಲೆ ಜ್ಯೋತಿ ಅವರು ನಮ್ಮ ಜೊತೆಲಿ ಇದ್ದಾರೆ. ಇಷ್ಟವರೆಗೂ ಪಾವ್ ಬಾಜಿ, ಬನ್ ಬಾಜಿ, ಪಾವ್ ಬಾಜಿ ಬಗ್ಗೆ ಹೇಳಿದ್ದಾರೆ. ಸೊ ಇದು ರೆಡಿ ಆಗಿದೆ, ಇದು ರೆಡಿ ಆಗಿದೆ. ಈಗ ನಂಗೊಂದು ತವಾ ಕೊಡಿ. ಯೂಶಲಿ ಬಟರ್ ಹಾಕ್ತಾರೆ, ನಾನು ಸ್ಪೆಷಲ್ ಆಗಿ ತುಪ್ಪ, ಹೆಲ್ದಿ ಮಕ್ಕಳಿಗೆ ಶಕ್ತಿ ಬರುತ್ತಲ್ವಾ, ಸೊ ನಾನು ತುಪ್ಪ ಆಡ್ ಮಾಡ್ತಾ ಇದ್ದೀನಿ. ಈಗ ಬಟರ್ ಹಾಕ್ಬೋದು, ತುಪ್ಪನೂ ಹಾಕ್ಬೋದಲ್ಲ? ಬಟರ್ ಯೂಶಲಿ ಬೆಣ್ಣೆ ಅಥವಾ ತುಪ್ಪ. ಇದು ತವ ಕಾಯ್ಬೇಕು, ಕಾದ್ಮೇಲೆ ಒಂದು ಸ್ಪೂನ್ ಅಷ್ಟು ಬೆಣ್ಣೆ ಬೇಕಾ, ಬೆಣ್ಣೆ ಇಲ್ಲ ತುಪ್ಪ ಬೇಕಾ, ತುಪ್ಪ. ಓಕೆ, ಫಿಲ್ಮ್ಸ್ ನೋಡ್ತೀರಾ ನೀವು? ಯಾವಾಗ್ಲೂ ಕೋರ್ಟ್ ಟೈಮ್ ಆಗೋಗುತ್ತಾ ಅಥವಾ? ಇಲ್ಲ, ಹಾಗೇನಿಲ್ಲ, ನೋಡ್ತಾ ಇರ್ತೀನಿ. ನಮ್ಮ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮ? ಓ ಶೋರ್, ನಾನು ರೆಗ್ಯುಲರ್ ವ್ಯೂವರ್ ಆಕ್ಚುಲಿ. ವೆರಿ ನೈಸ್. ಓಕೆ, ಸೊ ಇದು ಈ ಬನ್ ಕಟ್ ಮಾಡ್ಕೊಂಡಿದ್ದೀರಾ? ಕಟ್ ಮಾಡ್ಕೊಂಡಿದ್ದೀನಿ. ರೆಗ್ಯುಲರ್ ಬನ್ ಇರುತ್ತಲ್ಲ ಅದನ್ನ ಎರಡ್ ಭಾಗದಲ್ಲಿ ಮಾಡ್ಕೋಬೇಕು, ಎರಡ್ ಭಾಗ ಕಟ್ ಮಾಡ್ಕೋಬೇಕು. ಸೊ ಇದು ಪ್ಯಾನ್ ಕಾದ್ಮೇಲೆ ತುಪ್ಪ ಹಾಕಿದ್ಮೇಲೆ ಜಸ್ಟ್ ಇದನ್ನ ರೋಸ್ಟ್ ಮಾಡ್ಕೋಬೇಕು. ಓಕೆ ಓಕೆ, ಇದಾಗಿದೆ, ಸ್ಟವ್ ಆಫ್ ಆಗ್ಬಿಡೋಣ. ಓಕೆ, ಇದಿಷ್ಟೇ ನಂದು. ಹಾ, ಇದು ಒನ್ ಸೈಡ್ ಮಾಡಿದ್ರೆ ಸಾಕು, ಸೈಡ್ ಸಾಕು. ಹಾ, ಓಕೆ, ಚೆನ್ನಾಗಾಗಿದೆ. ಇದು ಸರ್ವಿಂಗ್ ಬೌಲ್ಗೆ ಹಾಕ್ಬಿಡ್ತೀನಿ, ಪ್ಲೇಟ್ಗೆ. ಓಕೆ, ಓ ಸೂಪರ್, ಗೋಸ್ಟ್ ನೋಡಿದ್ರೆ ತುಂಬಾ ಟೇಸ್ಟಿ ಕಾಣಿಸ್ತಾ. ನಾನು ಹೆಲ್ಪ್ ಮಾಡ್ತೀರಾ? ಹಾ ಹೇಳಿ. ಇದನ್ನ ಸರ್ವಿಂಗ್ ಬೌಲಿಗೆ ಹಾಕಿದ್ರೆ ಸಾಕು, ನಿಮ್ ಕೈಲೆ ಕೆಲಸ ಮಾಡಿಸ್ಕೊಳ್ತಾ ಇಲ್ಲ. ನಮ್ ಖುಷಿ, ನಾನು ಹೇಳಿದೆ ಅವ್ರಿಗೆ, ಹೆಣ್ಮಕ್ಳು ಹೆಲ್ಪ್ ಕೇಳಿದಾಗ ಮಾಡೋದಕ್ಕೆ ನಾವು ಸದಾ ಸಿದ್ಧವಾಗಿ, ಹೆಣ್ಮಕ್ಳು ಮಾತ್ರ, ಗಂಡ್ಮಕ್ಳು ಕೇಳಿದಾಗ ಸಿದ್ಧ ಇರ್ತೀವಿ, ಸದಾ ಇರಲ್ಲ. ಮೇಲೆ ಬೇಕು ಅಂದ್ರೆ ತುಪ್ಪ ಆಡ್ ಮಾಡ್ಕೋಬಹುದು. ಓಕೆ, ಎರಡಕ್ಕೂ ಗಾರ್ನಿಶ್ಗೆ ಕೊತ್ತಂಬರಿ ಹಾಕೊಂಡು ಅದಕ್ಕೂ ತುಪ್ಪ ಹಾಕೋಬಹುದು. ಹಾ, ಇದಕ್ಕೂ ಹಾಕೋಬಹುದು. ಇದೇನು ಹೆಲ್ತಿಗೆ ಒಳ್ಳೇದಲ್ವಾ, ಯಾವಾಗಾದ್ರೂ ತಿಂತಾ ಇದ್ರೆ ಏನೂ ಆಗಲ್ಲ. ಇದು ಸರ್ವ್ ಮಾಡುವಾಗ ಲಾಸ್ಟ್ ಅಲ್ಲಿ ಫೈನಲ್ ಆಗಿ ಸ್ವಲ್ಪ ಲೆಮನ್ ಜ್ಯೂಸ್ ಹಾಕ್ಬೇಕು, ಮತ್ತೆ ಆನಿಯನ್ ಜೊತೆಗೆ ಇಟ್ಕೋಬೇಕು. ಸೊ ಫೈನಲಿ ಹರೀಶ್ ಅವರೇ, ಪಾವ್ ಬಾಜಿ ರೆಡಿ ಆಗಿದೆ, ಟೇಸ್ಟ್ ಮಾಡಿ ಹೇಳಿ. ಸೂಪರ್, ಥ್ಯಾಂಕ್ ಯು. ನೀವಿಬ್ರು ಇಷ್ಟು ಪ್ರೀತಿಯಿಂದ ಕೊಟ್ಟಿದ್ದೀರಾ ಅಂದ್ರೆ, ಇಷ್ಟು ಪ್ರೀತಿಯಿಂದ ಮಾಡಿದ್ದೀರಾ ಅಂದ್ರೆ ಸೂಪರ್ ಆಗಿರುತ್ತೆ ನೋಡೋಣ. ಬಿಸಿ ಇದೆ, ಸ್ವಲ್ಪ ನೋಡ್ಕೊಂಡು ತಿನ್ನಿ. ಪಟ್ಟ ಅಂತ ತಿಂದು ಓಕೆ. ಒಂದಂತ ಹೇಳ್ಬೇಕು, ನಿಮ್ ಮಗ ನಿಜವಾಗ್ಲೂ ಪುಣ್ಯ ಮಾಡಿದ, ನಿಮ್ ಕೈ ಅಡುಗೆ ತಿನ್ನಕ್ಕೆ ನಿಜವಾಗ್ಲೂ ರುಚಿಯಾಗಿದ್ದಾರೆ. ಬಟಾಣಿ ಅಂತೂ ಸೂಪರ್ ಟೇಸ್ಟ್ ಆಗಿದೆ, ಅದು ಎಣ್ಣೆ ಎಲ್ಲ ಹೀರ್ಕೊಂಡು ಕುಕ್ಕರ್ ಎಲ್ಲ ಕರೆಕ್ಟ್ ಆಗಿ ಬಿದ್ದಿದೆ. ಇಬ್ರು ಕೈ ಅಡುಗೆ ಸೂಪರ್ ಅಲ್ಲ. ಶಿವಮೊಗ್ಗದಲ್ಲಿ ಹೆಣ್ಮಕ್ಳೆಲ್ಲ ಇದೇ ತರ ಅಡುಗೆ ಮಾಡ್ತಾರ? ಸೂಪರ್ ಆಗಿ ಮದ್ವೆ ಆಗದ್ರೆ ಶಿವಮೊಗ್ಗದ ಹುಡುಗಿನೇ ಮದ್ವೆ ಮಾಡ್ಕೊಳ್ಳಿ. ಓಕೆ, ವೆರಿ ಟಿಫಿನ್ ಬಾಕ್ಸ್ ಸೆಗ್ಮೆಂಟ್ ಅಲ್ಲಿ ಸೂಪರ್ ಅಡುಗೆ ಆಗಿದೆ. ಪಾವ್ ಬಾಜಿ ಮಾಡಲು ಮೊದಲಿಗೆ ಒಂದು ಬಾಣಲಿಗೆ ಎಣ್ಣೆ ಹಾಕಿ ಕಾಯಿಸಿ ಅದಕ್ಕೆ ಸಾಸಿವೆ, ಜೀರಿಗೆ, ಶುಂಠಿ, ಹಸಿಮೆಣಸಿನಕಾಯಿ, ಈರುಳ್ಳಿ, ಬಟಾಣಿ, ಕ್ಯಾರೆಟ್, ಬೀನ್ಸ್, ಎಲೆಕೋಸು, ಕ್ಯಾಪ್ಸಿಕಂ, ಹೆಚ್ಚಿದ ಟೊಮ್ಯಾಟೊ, ಪುದೀನ, ಗರಂ ಮಸಾಲಾ, ಸಕ್ಕರೆ ಮತ್ತು ಉಪ್ಪನ್ನು ಹಾಕಿ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ತುಪ್ಪದಲ್ಲಿ ರೋಸ್ಟ್ ಮಾಡಿದ ಬ್ರೆಡ್ ಜೊತೆ ಪಾವ್ ಬಾಜಿ ಸವಿಯಲು ಸಿದ್ಧವಾಗಿದೆ. ಕಿಡ್ಸ್ ರೆಸಿಪಿ ಈ ಸೆಗ್ಮೆಂಟ್ ಅಲ್ಲಿ ಏನ್ ಅಡುಗೆ ಮಾಡ್ತೀರಾ? ಇವಾಗ ಕಿಡ್ಸ್ ರೆಸಿಪಿ ಎಲೆಕೋಸಿನ ಪತ್ರೊಡೆ ಅಂತ, ಅದು ಒಂದು ಮಲ್ನಾಡ್ ಸ್ಪೆಷಲ್. ಆಕ್ಚುಲಿ ಅದನ್ನ ಎಲೆಯಲ್ಲಿ ಮಾಡ್ತಾರೆ, ನಾನು ಇದನ್ನ ಕೋಸಲ್ಲಿ ಮಾಡ್ತಾರೆ, ಎಲೆಕೋಸಲ್ಲಿ ಮಾಡ್ತಾ ಇದ್ದೀನಿ. ಎಲೆಕೋಸಿನ ಪತ್ರೊಡೆ? ಎಸ್. ಓ ವೆರಿ ಗುಡ್. ಏನೇನ್ ಬೇಕಾಗುತ್ತೆ ಅದಕ್ಕೆ ಇಂಗ್ರೀಡಿಯೆಂಟ್ಸ್? ಅದಕ್ಕೆ ಆಕ್ಚುಲಿ ಏನು ಬೇಡ, ಈಸಿ, ಸಿಂಪಲ್ ಆಗಿ ಮಾಡಿ. ಏನು ಬೇಡ, ಎಲೆಕೋಸಿನ ಪತ್ರೊಡೆಗೆ ಏನು ಮೇನ್ ಇಂಗ್ರೀಡಿಯೆಂಟ್ಸ್? ಅದೊಂದು ಇರ್ಬೇಕು, ಎಲೆಕೋಸು, ಸ್ವಲ್ಪ ಸಾಲ್ಟು, ಕಡಲೆ ಹಿಟ್ಟು, ಕೊಬ್ಬರಿ ತುರಿ, ಖಾರದ ಪುಡಿ, ಅಕ್ಕಿ ಹಿಟ್ಟು. ಏನು ಬೇಡ ಅಂದ್ರೆ, ಇಷ್ಟೊಂದು ಐಟಮ್ಸ್ ಇದೆಯಲ್ಲ, ಸಿಂಪಲ್ ಆಗಿದೆ ನೋಡಿ, ಕೌಂಟ್ ಮಾಡಿ, ಫೋರ್ ಐಟಮ್ಸ್ ಇದೆ ಅಷ್ಟೇ. ಓಕೆ, ಇಷ್ಟು ಈಸಿ ರೆಸಿಪಿ ಎಲ್ಲಾದ್ರೂ ಸಿಗತ್ತಾ? ಎಲ್ಲೂ ಸಿಗಲ್ಲ. ಒಂದು ಮಿಕ್ಸ್ ಮಾಡ್ಕೊಳಕ್ಕೆ ಒಂದು ಸಣ್ಣ ಬೌಲ್ ಕೊಡಿ. ಓಕೆ, ಫಸ್ಟು ಎಲೆಕೋಸ್ ತಗೊಂತೀನಿ. ಎಲೆಕೋಸೆ ಸ್ವಲ್ಪ ಜಾಸ್ತಿ ಕಟ್ ಮಾಡ್ಕೊಂಡಿದ್ದೀರಾ? ಇದನ್ನ ಸಣ್ಣಕ್ಕೆ ತುರ್ಕೊಂಬೇಕು, ತುರ್ಕೊಂಬಿಟ್ಟಿದ್ದೀರಾ? ಓಕೆ, ಆಕ್ಚುಲಿ ಎಲೆಕೋಸ್ನ ಯಾರು ತಿನ್ನೋದೇ ಇಲ್ಲ, ಇದನ್ನ ಸ್ಪೆಷಲ್ ಆಗಿ ಈ ತರ ಮಾಡ್ಕೊಂಡು ತಿಂದ್ರೆ ಎಲ್ಲರಿಗೂ ಇಷ್ಟ ಆಗುತ್ತೆ, ರುಚಿಯಾಗಿರುತ್ತೆ, ಎಲ್ಲರೂ ತಿಂತಾರೆ. ಒಂದು ಅರ್ಧ ಎಲೆಕೋಸ್, ಚಿಕ್ಕದಾದ್ರೆ ಒಂದು ಅರ್ಧ ಸಾಕಾಗುತ್ತೆ. ಇವಾಗ ಸ್ವಲ್ಪ ಒಂದು ಎರಡು ಸ್ಪೂನ್ ಆಗೋಷ್ಟು ಕಡಲೆ ಹಿಟ್ಟು ಹಾಕೋತಾ ಇದ್ದೀನಿ. ಕಡಲೆ ಹಿಟ್ಟು ಸ್ವಲ್ಪ ಜಾಸ್ತಿ ಬೇಡ, ಸ್ವಲ್ಪ, ಎರಡು ಸ್ಪೂನ್. ಇದಕ್ಕೆ ಸ್ವಲ್ಪ ಜಾಸ್ತಿ ಅಕ್ಕಿ ಹಿಟ್ಟು ಜಾಸ್ತಿ ಬೇಕಾಗುತ್ತೆ, ಒಂದು ಬೌಲ್ ಫುಲ್ ತಗೊಳ್ಳೋಣ. ಇದ್ರಲ್ಲಿ ಒಂದು ಹಾಫ್ ಬೌಲ್ ಸ್ವಲ್ಪ ಕ್ರಿಸ್ಪಿ ಆಗಿ ಬರುತ್ತಲ್ಲ, ಹಾಗಾಗಿ ಅಕ್ಕಿ ಹಿಟ್ಟು ಯೂಸ್ ಮಾಡಿ. ಒಂದು ಹಾಫ್ ಬೌಲ್ ಹಾಕ್ತಾ ಇದ್ದೀನಿ.
ಖಾರ ಜಾಸ್ತಿ ಬೇಕಾ ಕಡಿಮೆ ಬೇಕಾ? ಖಾರ ಮೀಡಿಯಂ ಮಾಡಿ. ಮೀಡಿಯಂ, ಓಕೆ. ಹಂಗಾದ್ರೆ ಒಂದು ಸ್ಪೂನ್ ಹಾಕೋಣ, ಸಾಕಾಗುತ್ತೆ. ಓಕೆ, ಒಂದು ಸ್ಪೂನ್ ಉಪ್ಪು ಹಾಕ್ತಾಯಿದ್ದೀನಿ. ಸ್ವಲ್ಪ ಕಾಯಿ ತುರಿ ಆ್ಯಡ್ ಮಾಡೋಣ. ಅದಕ್ಕೆ ಹಸಿ ಕೊಬ್ಬರಿ ತುರಿ ಹಾಕ್ಬೇಕು, ಒಣಗಿದ್ದು ಹಾಕ್ಬಾರ್ದು, ಚೆನ್ನಾಗಾಗಲ್ಲ. ಸ್ವಲ್ಪ ಹಾಕಿ, ಒಂದು ಸ್ವಲ್ಪ ನೀರು ಕೊಡು. ಸಾಕು ಸಾಕು, ಜಾಸ್ತಿ ಬೇಡ. ಆ್ಯಕ್ಚುಲಿ ನಾನು ಇದನ್ನು ಕಲ್ಸ್ಕೊತಾ ಇರ್ತೀನಿ, ನೀವು ನೆಕ್ಸ್ಟ್ ಅಲ್ಲಿ ಒಂದು ಪಾನ್ ಇಟ್ಬಿಟ್ರೆ ಹೆಲ್ಪ್ ಮಾಡಿದ್ರೆ ಬೇಗ ಆಗುತ್ತೆ. ಹರೀಶ್ ಅವರೇ, ನಾನೊಂದು ಕೆಲವೊಂದು ಟಿಪ್ಸ್ ಹೇಳ? ಹಾಂ ಹೇಳಿ. ಈಗ ಯೂಶಲಿ ವೆಜಿಟೇಬಲ್ಸ್ ಎಲ್ಲ ತಗೊಂಬಂದು ಫ್ರಿಡ್ಜಲ್ಲಿ ಇಡ್ತೀವಲ್ವಾ, ನಾವು ಏನಾದರೂ ಮಾಡೋಕ್ಕಾಗಲಿಲ್ಲಪ್ಪ ಬೈ ಚಾನ್ಸ್, ಅವಾಗ ಅದು ಎಲ್ಲ ಅಡುಗೆ ಮಾಡಕ್ಕೆ ತಗೊಂಬಂದಿರ್ತೀವಿ, ಅದು ಆಗಿರಲ್ಲ, ಎಲ್ಲ ಊರಿಗೆ ಹೋಗಿರ್ತೀವಿ, ಇಲ್ಲ ಏನೋ ಒಂದು ಆಗಿರುತ್ತೆ. ಸೊ ಅದೆಲ್ಲ ಬತ್ತೋಗ್ಬಿಟ್ಟಿರುತ್ತೆ. ಇವಾಗೆಲ್ಲ ಇದರಲ್ಲಿ ಈ ಥರ ಹಿಂಗೆ ತಟ್ಕೊಬೇಕು. ಆ್ಯಕ್ಚುಲಿ ಯೂಶಲಿ ಪತ್ರಡೆ ಅಂತ ಹೇಳಿದ್ರೆ ಅದೊಂದು ಅಂದ್ರೆ ಕೈಲಿ ಅಂದ್ರೆ ಎಲ್ಲ ಇದಾಗತ್ತಲ್ವ, ಅದಕ್ಕೋಸ್ಕರ ಈ ತರ ಹಿಂಗೆ ತಟ್ಕೊಬೇಕು. ಈ ತರ ಸಣ್ಣ ಸಣ್ಣ ಬೇಕು ಅಂದ್ರೆ ಕೈಲಿ ಆಯಿಲ್ ಹಚ್ಕೊಂಡು ತಟ್ಬೋದು, ಚೆನ್ನಾಗಿರುತ್ತೆ. ವೆಜಿಟೇಬಲ್ಸ್ ಎಲ್ಲ ಅಲ್ಲ ಇಟ್ಟಿರ್ತೀವಲ್ಲ, ಯೂಸ್ ಮಾಡಕ್ ಆಗಲ್ಲ ಏನೋ ಒಂದ್ ಸಮ್ ಏನೋ ಅಡುಗೆ ಏನೋ ಒಂದ್ ಆಗಿರುತ್ತೆ ಅಲ್ವಾ, ಅವಾಗ ತರಕಾರಿ ಎಲ್ಲ ಬಾಡೋಗಿರುತ್ತೆ. ಇವಾಗ ಕಾದಿದೆ ಅನ್ಸತ್ತೆ. ಓಕೆ, ಒಂದ್ ಸ್ವಲ್ಪ ಆಯಿಲ್ ಹಾಕ್ಬಿಡಿ ಇದ್ರ ಮೇಲ್ಗಡೆ. ಇದನ್ನ ಇದ್ರ ಮೇಲ್ಗಡೆ ಹಾಕ್ಬೇಕು. ಅವಾಗ ಏನೋ ಹೇಳ್ತಾ ಇದ್ರಲ್ಲ, ಗಂಡ ಹೆಂಡತಿ ಮಧ್ಯೆ ಜಗಳ ಬಂದಾಗ ತರಕಾರಿ ಎತ್ಕೊಂಡು ಬಿಸಾಕ್ಬೇಕು ಒಬ್ಬರ ಮೇಲೆ, ಆ ತರದಲ್ಲ. ತರಕಾರಿ ಫ್ರೆಶ್ ಆಗಿರುತ್ತಲ್ವ, ಅವಾಗ್ಲೇನೆ ಸ್ಕಿನ್ ತೆಗೆದಿಟ್ಬಿಟ್ರೆ ನಾವು ಫ್ರಿಡ್ಜಲ್ಲಿ ಇಟ್ಟು ಅಥವಾ ಊರಿಗೆ ಹೋಗಿದ್ವಿ ಏನೋ ಮಾಡಿದಾಗ ಒನ್ ವೀಕ್ ಏನೋ ಟೈಮ್ ಗ್ಯಾಪ್ ಆಯ್ತಪ್ಪ, ಅವಾಗ ಅದನ್ನ ಹಾಗೆ ತೊಳೆದ್ಬಿಟ್ಟು ಯೂಸ್ ಮಾಡ್ಬೋದು, ಸ್ಕಿನ್ ತೆಗಿಯಕ್ ಬರಲ್ಲ ಬಾಡಿದ್ಮೇಲೆ. ಸೊ ಇದು ಒಂಥರ ಹೆಲ್ಪ್ ಆಗುತ್ತೆ ಅಂತ ಅದಕ್ಕೆ ಇದೊಂದು ಟಿಪ್ ಅನ್ಕೊಂಡು ಹೇಳ್ತಾ ಇದ್ದೀನಿ. ಸೊ ಅಂಗಡಿಯಿಂದ ತಂದ ತಕ್ಷಣನೇ ಅದರ ಸ್ಕಿನ್ ಔಟ್ ಎಲ್ಲ ಮಾಡಿ ಕ್ಲೀನ್ ಆಗಿ ತರಕಾರಿನ ಫ್ರಿಡ್ಜಲ್ಲಿ ಇಟ್ಟು ಅವಾಗ ಚೆನ್ನಾಗಿರುತ್ತೆ, ಬಾಡೋದ್ರೂ ಸ್ವಲ್ಪ ನಾವು ಯೂಸ್ ಮಾಡ್ಕೋಬಹುದು, ಬಿಸಾಕೋದು ಬೇಡ. ಆಮೇಲೆ ಇನ್ನೊಂದು ಟಿಪ್ ಹೇಳ್ತೀನಿ, ಈಗ ಫ್ರಿಡ್ಜ್ ಸ್ವಲ್ಪ ಸ್ಮೆಲ್ ಫ್ರಿಡ್ಜ್ ಒಂಥರ ಸ್ಮೆಲ್ ಬರ್ತಿರುತ್ತೆ ಅನ್ಕೊಳ್ಳಿ, ಅದು ಎಲ್ಲ ಇಟ್ಟಿರ್ತೀವಲ್ಲ ಕೆಲವೊಂದು ವೆಜಿಟೇಬಲ್ ಸ್ಮೆಲ್ ಬರುತ್ತೆ ಆಯ್ತಾ, ಅವಾಗ ಏನ್ ಮಾಡ್ಬೇಕು, ಸೋಡಾ ಇರುತ್ತಲ್ಲ ಅಡಿಗೆ ಸೋಡಾ, ಅದು ಒಂದ್ ಪಾಕೆಟ್ ಅಲ್ಲಿ ಹಾಕಿ ಓಪನ್ ಮಾಡಿ ಇಡ್ಬೇಕು ಫ್ರಿಡ್ಜ್ ಅಲ್ಲಿ, ಎಲ್ಲಾದ್ರೂ ಒಂದ್ ಕಡೆ ಓಪನ್ ಮಾಡಿ ಇಡ್ಬೇಕು, ಅವಾಗ ಅದು ಅವಾಯ್ಡ್ ಆಗುತ್ತೆ. ಒಳ್ಳೊಳ್ಳೆ ಟಿಪ್ಸ್ ತಿಳಿಸ್ಕೊಟ್ಟಿದ್ದಕ್ಕೆ. ಕೆಳಗಡೆ ಗೋಲ್ಡನ್ ಫ್ರೈ ತರ ಆಗ್ಬೇಕು. ಹರೀಶ್ ಅವರೇ, ಎಲೆ ಕೋಸಿನ ಪತ್ರೊಡೆ ಸ್ಪೆಷಲ್ ಆಗಿ ನಿಮಗೋಸ್ಕರ ಟೇಸ್ಟ್ ಮಾಡಿ ಹೇಳಿ ಹೇಗಿದೆ ನೋಡೋಣ. ಈ ಇದರ ಜೊತೆಗೆ ನಾವು ಕೆಚಪ್ ಮಕ್ಕಳಿಗಾದ್ರೆ ಕೆಚಪ್ ಇಷ್ಟ ಅಲ್ವಾ, ಕೆಚಪ್ ಅಥವಾ ನಮ್ಗೆಲ್ಲ ಸ್ವಲ್ಪ ದೊಡ್ಡವರಿಗೆಲ್ಲ ಚಿಲ್ಲಿ ಸಾಸ್ ಚಟ್ನಿ ಮಾಡ್ಕೊಂಡು ತಿನ್ಬೋದು, ಏನ್ ಬೇಕಾದ್ರೂ ಆ್ಯಡ್ ಮಾಡ್ಕೊಂಡು ತಿನ್ಬೋದು. ಓಕೆ, ವೀಕ್ಷಕರೇ, ನಮ್ಮ ರೇಷ್ಮಾ ಅವರು ಮಾಡಿರುವಂತ ಎಲೆ ಕೋಸಿನ ಪತ್ರೊಡೆ ಟೇಸ್ಟ್ ಮಾಡ್ತಾ ಇದ್ದೀನಿ. ಚೆನ್ನಾಗಿದೆ, ಸ್ವಲ್ಪ ಸಾಲ್ಟ್ ಹಾಕೋಬೋದೇನಲ್ಲ, ನಮಗೆಲ್ಲ ಸ್ವಲ್ಪ ಸಾಲ್ಟ್ ಜಾಸ್ತಿ ಆಗುತ್ತೆ, ಬಟ್ ಖಾರ ಖಾರವಾಗಿದೆ, ಚೆನ್ನಾಗಿದೆ, ಮಕ್ಕಳಿಗೆ ಡೆಫಿನೆಟ್ ಆಗಿ ಇಷ್ಟ ಆಗುತ್ತೆ, ನೀವು ಟ್ರೈ ಮಾಡಿ. ಚಟ್ನಿ ಇದ್ರೆ ನಿಜವಾಗ್ಲೂ ಚೆನ್ನಾಗಿರ್ತೀರಿ, ಎಕ್ಸಲೆಂಟ್ ಆಗಿದೆ ವೀಕ್ಷಕರೇ, ನೀವು ಮನೇಲಿ ಟ್ರೈ ಮಾಡ್ಬೇಕಿತ್ತಲ್ಲ, ಡೆಫಿನೆಟ್ ಆಗಿ ಚೆನ್ನಾಗಿದೆ. ಎಲ್ಲೋ ಕೋಸನ್ನ ಯೂಸ್ ಮಾಡ್ಕೋಬಹುದು, ನೀವೇ ಕ್ಯಾಬೇಜ್ ಯೂಸ್ ಮಾಡ್ಕೋಬಹುದು, ವೆರಿ ಗುಡ್. ಎಲೆ ಕೋಸಿನ ಪತ್ರೊಡೆ ಮಾಡುವ ವಿಧಾನ: ಒಂದು ಬೌಲ್ಗೆ ತುರಿದ ಎಲೆ ಕೋಸು, ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಅಚ್ಚು ಖಾರದ ಪುಡಿ, ಉಪ್ಪು, ಕಾಯಿ ತುರಿ ಹಾಕಿ ಚೆನ್ನಾಗಿ ಕಲಸಿಕೊಳ್ಳಿ. ಆ ಮಿಶ್ರಣದಿಂದ ವಡೆ ತರ ತಟ್ಟಿಕೊಂಡು ಎಣ್ಣೆ ಹಚ್ಚಿ ಕಾದ ತವದ ಮೇಲೆ ಶ್ಯಾಲೋ ಫ್ರೈ ಮಾಡಿ. ಈಗ ಎಲೆ ಕೋಸಿನ ಪತ್ರೊಡೆ ಸಿದ್ಧವಾಗಿದೆ. ಈಗ ನೆಕ್ಸ್ಟ್ ರೆಸಿಪಿ, ಕ್ವಿಕ್ ರೆಸಿಪಿ, ತುಂಬಾ ಸುಲಭವಾಗಿ ಮಾಡುವಂತದ್ದು. ಏನ್ ಮಾಡ್ತೀರಾ, ಯಾರು ಮಾಡ್ತೀರಾ ನಿಮ್ಮಿಬ್ಬರಲ್ಲಿ? ಕಡಲೆ ಹಿಟ್ಟಿನ ಹಲ್ವಾ ಅಂತ ಹೇಳಿ. ಕಡಲೆ ಹಿಟ್ಟಿನ ಹಲ್ವಾ, ಎಲ್ಲರೂ ಯೂಶಲಿ ಕಡಲೆ ಹಿಟ್ಟಲ್ಲಿ ಬೋಂಡಾ ಏನಾದ್ರೂ ಪಕೋಡ ಅದೆಲ್ಲ ಮಾಡ್ತಾರೆ. ಸಮ್ ಸ್ಪೆಷಲ್ ಸ್ವೀಟ್ ಮಾಡೋಣ. ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ? ತುಪ್ಪ, ಏಲಕ್ಕಿ ಪುಡಿ, ಕಡಲೆ ಹಿಟ್ಟು. ಸಿಂಪಲ್ ಆಗಿದೆಯಲ್ಲ, ಕ್ವಿಕ್ ಅಲ್ವಾ ಇದು? ಅದಕ್ಕೆ. ಸೊ ಏನ್ ಐಟಮ್ಸ್ ಬೇಕಾಗುತ್ತೆ? ಈಗ ನಂಗೆ ಮೊದಲಿಗೆ ಒಂದು ಕಡಾಯಿ ಕೊಡಿ, ಇದೊಂದು ಎರಡು ಸ್ಪೂನ್ ತುಪ್ಪ ಹಾಕಿದ್ರೆ ಸಾಕು. ಓಕೆ, ಇದಕ್ಕೆ ಸ್ವಲ್ಪ ಕಡಲೆ ಹಿಟ್ಟು ಆ್ಯಡ್ ಮಾಡೋಣ. ಜಸ್ಟ್ ಹಾಗೆ ಹುರಿಯೋಣ ಇದನ್ನ.
ಸ್ವಲ್ಪ ಸ್ಮೆಲ್ ಬರುತ್ತಿದ್ದು ಚೆನ್ನಾಗಿ ಹುರಿದಿದೆ ಅಂತ ಅವಾಗ ಗೊತ್ತಾಗುತ್ತೆ. ನಿಮ್ಗೆ ಇಷ್ಟ ಸ್ವಲ್ಪ ಸಿಂಪಲ್ ಇರೋಣ, ಇದು ಇಷ್ಟ ಆಗಲ್ಲ, ಸ್ಪೈಸಿ ಅಂದ್ರೆ ನಂಗೆ ತುಂಬಾ ಇಷ್ಟ. ಇಷ್ಟ ಫ್ರೆಂಡ್ ಸ್ವೀಟ್ ಮಾಡ್ಕೊಟ್ಟಾಗ ಹೋಗ ತಿನ್ನಲ್ಲ ಅನ್ಬಿಡ್ತೀರಾ? ಇಲ್ಲ ಇಲ್ಲ, ಸ್ವಲ್ಪ ನಾನು ಟೇಸ್ಟ್ ನೋಡ್ತೀನಿ, ಕಷ್ಟಪಟ್ಟು ಮಾಡಿರ್ತಾರಲ್ಲ ಸ್ವಲ್ಪ ಟೇಸ್ಟ್ ಮಾಡ್ತೀನಿ. ಜೊತೆಯಲ್ಲಿ ನಿಮ್ಗೆ ಇಷ್ಟನಾ? ಪರವಾಗಿಲ್ಲ, ನಂಗೆ ಖಾರದ ಐಟಮ್ ತುಂಬಾ ಇಷ್ಟ. ನನಗೆ ಸ್ವೀಟ್ ಇಷ್ಟ, ವೆರಿ ಗುಡ್. ಮಾಡ್ತೀನಿ ನಿಮಗೋಸ್ಕರ ಅಂತಾನೆ ಮಾಡ್ತೀನಿ ಸ್ವೀಟ್. ಆ ಸೊ ಆ ತುಪ್ಪ ಎಲ್ಲ ಮಿಕ್ಸ್ ಆಗ್ಬಿಡ್ತಾರೆ? ಮಿಕ್ಸ್ ಆಗಿದೆ, ಇದು ಸಾಕು. ಇದು ಇವಾಗ ಗೊತ್ತಾಗತ್ತೆ ಗಮ ಗಮ ಅಂತ ಸ್ಮೆಲ್ ಬರುತ್ತೆ ಅದು ಫುಲ್ ಹಾಕಿದ ತಕ್ಷಣ. ಸೊ ಅವಾಗ ಅದನ್ನ ಸ್ಟಾಪ್ ಮಾಡ್ಬೇಕು. ಸರ್ ನಿಮ್ ಕೋಪ ಮಾಡ್ಕೊಂಡಿರುವಾಗ ರೇಷ್ಮಾ ನಿಮ್ ಇವರು ನಿಮ್ಮ ಹಸ್ಬೆಂಡ್ ಬಂದಿರ ಸ್ವೀಟ್ ಡಬ್ಬ ಕೊಟ್ಬಿಟ್ಟು ನಮಗೆ ಚಾಕ್ಲೇಟ್ ಮಾಫ್ ಮಾಡಿ ಅಂತ. ಚಾಕ್ಲೇಟ್ಸ್ ಅಂದ್ರೆ ಇಷ್ಟ, ಚಾಕ್ಲೇಟ್ ಕೊಟ್ಬಿಟ್ಟು ನೈಸ್ ಮಾಡಿ ಅಷ್ಟೇ ಅಲ್ಲ. ಅವ್ರು ಕೋಪ ಮಾಡ್ಕೊಂಡಾಗ ನೀವೇ ಮೋಸ್ಟ್ಲಿ ಇವ್ರು ಮಾಡ್ತಾರೆ ಅನ್ಸುತ್ತೆ, ನಿಮ್ ಗಂಡ ಕೋಪ ಮಾಡ್ಕೊಂಡಾಗ ಈ ತರ ಸ್ವೀಟ್ ಏನು ಮಾಡಲ್ಲ ಅಲ್ವಾ? ಸ್ಮೈಲ್ ಮಾಡ್ಬಿಡ್ತೀನಿ ಅಷ್ಟೇ, ಕರ್ಗೋಗ್ಬಿಡ್ತಾರೆ. ಓಕೆ, ಸ್ವೀಟ್ ಸ್ಮೈಲ್ ಅಂತ. ಓಕೆ ಹರೀಶ್ ಅವರೇ, ಒಂದು ಪ್ಯಾನ್ ಕೊಡಿ ಈಗ. ಇದಾಗುತ್ತಾ? ಹಾ ಆಗತ್ತೆ, ಕೊಡಿ. ಸೈಡಲ್ಲಿ ಇಟ್ಕೊಂಡ್ಬಿಡ? ಹಾ ಸೈಡಲ್ಲಿ ಇಟ್ಕೊಂಡ್ಬಿಡೋಣ. ನೀವು ಆ ಸೈಡಿಗೆ ಬಂದ್ಬಿಡಿ. ಈಗ ಸ್ವಲ್ಪ ನೀರು ಕೊಡಿ. ಹಾ ಸಾಕು ಸಾಕು. ಇವಾಗ ಈ ನೀರಿಗೆ ಸ್ವಲ್ಪ ಬೆಲ್ಲ ಹಾಕೋಣ, ಸ್ವಲ್ಪ ಕರಗಬೇಕು. ಜಸ್ಟ್ ಇದು ಸ್ಟಿರ್ ಮಾಡ್ತಾ ಹೋಗೋಣ, ಅವಾಗ ಬೇಗ ಕರಗುತ್ತೆ. ಸೊ ಅದು ನೀರಲ್ಲೇ ತುಪ್ಪ ಹಾಕೊಂಡು ಮಾಡ್ಬೋದಾ? ಇಲ್ಲ ಇಲ್ಲ, ಇದು ನೀರು ಹಾಕಿದ್ರೆ ಸ್ವಲ್ಪ ಕರಗತ್ತೆ, ಬೇಗ ಬೇಗ ಕರಗುತ್ತೆ, ಪಾಕ ಬರುತ್ತೆ. ಬೇಕು ಅಂದ್ರೆ ನಾವು ಇದನ್ನ ಶೋಧಿಸ್ಕೋಬಹುದು, ನಾವು ಫಿಲ್ಟರ್ ಮಾಡ್ಕೋಬಹುದು. ಈಗ ಬೆಲ್ಲದಲ್ಲಿ ಸ್ವಲ್ಪ ಒಂದೊಂದ್ಸಲ ಕಲ್ಲು ಬರುತ್ತಲ್ಲ, ಬೇಕು ಅಂದ್ರೆ ಮಾಡ್ಕೋಬಹುದು. ಫುಲ್ ದಪ್ಪ ಪಾಕ ಬೇಡ, ಫುಲ್ ಸ್ವಲ್ಪ ತಿನ್ನಾಗಿದ್ರೆ. ಜ್ಯೋತಿ ಅವರೇ, ಇದು ಸ್ವಲ್ಪ ಟೈಮ್ ಆಗ್ತಾ ಇದೆಯಲ್ಲ, ನೀವು ನ್ಯೂಸ್ ರೀಡರ್ ಅಂತ ಗೊತ್ತಾಯ್ತು. ಒಂದು ನಮ್ಮ ವೀಕ್ಷಕರಿಗೆ ಚಿಕ್ಕ ಜಲಕ್ ನ್ಯೂಸ್ ಪೇಪರ್ ನ್ಯೂಸ್ ಪೇಪರ್ ಇದೆ ಪ್ರಗತಿಯ ವೀಕ್ಷಕರೇ. ಈಗ ಮುಂದಿನ ಧ್ವನಿ ಮುಂದೆ ನಿಮ್ ಮುಂದೆ ಬರ್ತಾ ಇದಾರೆ ನಮ್ಮ ನ್ಯೂಸ್ ರೀಡರ್ ಅಂತ ಜ್ಯೋತಿ ಅವರು. ಯಾರು ಓಡೋಗಲ್ಲ ತಾನೇ? ಅಲ್ಲ, ಅಡುಗೆ ಅಡುಗೆ ಪಡುಗೆ ಅಡುಗೆ ಆಗ್ತಾ ಇದೆ, ಅದ್ರ ಜೊತೆಗೆ ನ್ಯೂಸ್. ಓಕೆ ಓಕೆ, ಮೊದಲಿಗೆ ಹೆಡ್ಲೈನ್ಸ್ ಓದ್ತೀನಿ. ನಮಸ್ಕಾರ, ಮುಖ್ಯಾಂಶಗಳು. ಕೃಷಿ ಪ್ರಗತಿ, ಆರ್ಥಿಕ ಪುನಶ್ಚೇತನಕ್ಕೆ ಹಾದಿ. ಈ ವರ್ಷ ದೇಶದ ಅರ್ಥವ್ಯವಸ್ಥೆ ಶೇಕಡ 6.4 ದರದಲ್ಲಿ ಅಂದಾಜು ಪ್ರಗತಿ ಕಾಣಲಿದೆ ಎಂದು ಪ್ರಧಾನಮಂತ್ರಿಗಳ ಆರ್ಥಿಕ ಸಲಹಾ ಮಂಡಳಿ ಮುನ್ಸೂಚನೆ ನೀಡಿದೆ. ಥ್ಯಾಂಕ್ ಯು ಸೋ ಮಚ್, ಫ್ಯಾಂಟಾಸ್ಟಿಕ್, ಸೂಪರ್ ನ್ಯೂಸ್. ನಿಜವಾಗ್ಲೂ ನಮ್ಗೆ ಸಾಕಷ್ಟು ಸತಿ ಅನ್ಸುತ್ತೆ ಇಲ್ಲ ಈ ತರ ನ್ಯೂಸ್ ಓದೋದ್ರಿಂದ ನಮ್ಗೆ, ಯಾಕಂದ್ರೆ ಏನೋ ಕೆಲಸ ಮಾಡ್ತಾ ಇರ್ತೀವಿ, ನ್ಯೂಸ್ ಓದ್ತಾ ಇರುವಾಗ ಅವ್ರನ್ನ ನೋಡದೇ ಇದ್ರು ನ್ಯೂಸ್ ಓದಂಗ ಆಗುತ್ತೆ. ನೀವು ಕೂತ್ಕೊಂಡು ಓದ್ತಾ ಇದ್ರೆ ನಿಮ್ಮನ್ನ ನೋಡಬಹುದು, ಕ್ಯೂಟ್ ಆಗಿರ್ತೀವಿ. ಈಗ ಇದು ಕುದಿತಾ ಇದೆ, ಸೊ ನಾವು ಇದನ್ನ ಆಡ್ ಮಾಡೋಣ. ಅದು ಸ್ಟಿರ್ ಮಾಡ್ತಾ ಹೋಗ್ಬೇಕು, ಇಲ್ಲ ಅಂದ್ರೆ ಗಂಟಾಗುತ್ತೆ. ಜಸ್ಟ್ ಒಂದ್ 2 ನಿಮಿಷ ಈಗ ಮಾಡಿದ್ರೆ. ಏಲಕ್ಕಿ ಪುಡಿ ಸ್ವಲ್ಪ ಹಾಕ್ಬೇಕು. ಸೊ ಇದು ಆಫ್ ಮಾಡ್ಬಿಡೋಣ. ಆಗಿದೆ, ಇದು ತಳ ಬಿಡ್ಕೊಂಡಾಗ ಆಗಿದೆ ಅಂತ ಗೊತ್ತಾಗುತ್ತೆ. ಸರ್ವಿಂಗ್ ಬೌಲಿಗೆ ಹಾಕ್ತಾ ಇದ್ದೀನಿ. ಮನೇಲೆ ಫಸ್ಟ್ ಕ್ಲಾಸ್ ಹಲ್ವಾ ಮಾಡ್ಕೊಂಡು ತಿನ್ಬೋದು, ಎಲ್ಲೂ ಅಂಗಡಿಲಿ ಹೋಗಿ ತಗೊಂಡ್ಬರೋದೇ ಬೇಕಾಗಲ್ಲ. ಬೇಕು ಅಂದ್ರೆ ಮೇಲೆ ಸ್ವಲ್ಪ ತುಪ್ಪ ಹಾಕೋಬಹುದು. ಓಕೆ ಹರೀಶ್ ಅವರೇ, ಈಗ ರೆಡಿ ಆಗಿದೆ. ಅದಕ್ಕೆ ಡ್ರೈ ಫ್ರೂಟ್ಸ್ ಹಾಕ್ಬಿಟ್ಟು ಗಾರ್ನಿಷ್ ಮಾಡಿದ್ರೆ ಇನ್ನ ಚೆನ್ನಾಗಿ ಕಾಣುತ್ತೆ. ಓಕೆ, ದ್ರಾಕ್ಷಿ, ಗೋಡಂಬಿ, ತಿನ್ಲಿಕ್ಕೂ ಟೇಸ್ಟಿ ಆಗಿರುತ್ತೆ. ಓಕೆ, ಹರೀಶ್ ಅವರೇ, ಫೈನಲಿ ಕಡಲೆ ಹಿಟ್ಟಿನ ಹಲ್ವಾ ರೆಡಿ ಟು ಈಟ್. ಯಮ್ಮಿ, ಕಡಲೆ ಹಿಟ್ಟಿನ ಹಲ್ವಾ. ವೀಕ್ಷಕರೇ, ಈಸಿಯಾಗಿ ಫಾಸ್ಟ್ ಆಗಿ ಮಾಡಿರುವಂತ ಅಡುಗೆ ಕಡಲೆ ಹಿಟ್ಟಿನ ಹಲ್ವಾ. ಆಹಾ, ತುಪ್ಪ ಬೇರೆ ಹಾಕಿದ್ರ ಮೇಲೆ ಗಾರ್ನಿಷ್ ಮಾಡಿದ್ದಾರೆ ದ್ರಾಕ್ಷಿ ಗೋಡಂಬಿ ಜೊತೆ. ನಮಗ್ ಗಾಬರಿ ಆಗ್ತಾ ಇದೆ, ಚೆನ್ನಾಗಿದೆಯೋ ಇಲ್ಲ ಅಂತ. ಹೀಗೆ ನೋಡಿ ತಿಂತಾ ಇದ್ರೆ ಆಮೇಲೆ ನಮಗೂ ಆಸೆ ಆಗೋಗ್ಬಿಡುತ್ತೆ ತಿನ್ಬೇಕು ಅಂತ. ಅದ್ಭುತವಾಗಿದೆ ನಿಜವಾಗ್ಲೂ, ಫಾಸ್ಟ್ ಆಗಿ ಮಾಡಿದ್ರು ಇಷ್ಟು ಸಖತ್ ಮಾಡ್ಬೋದಲ್ಲ ಅಂತ. ನಿಜವಾಗ್ಲೂ ಯಾರಾದ್ರೂ ಗೆಸ್ಟ್ ಬಂದ್ಬಿಟ್ಟಾಗ ನಾವು ಆಚೆ ಹೋಗಿ ಸ್ವೀಟ್ ಅಲ್ಲಿ ತಗೊಂಡ್ಬರ್ತೀವಿ, ಅದ್ರ ಬಗ್ಗೆ ಈ ತರ ಮಾಡ್ಕೊಂಡು ತಿನ್ಬೋದು. ನಿಜವಾಗ್ಲೂ ಇಟ್ಸ್ ವೆರಿ ಟೇಸ್ಟಿ, ನೀವು ಫಾಸ್ಟ್ ಆಗಿ ಟ್ರೈ ಮಾಡ್ಬೋದು. ಯಾರಾದ್ರೂ ಗೆಸ್ಟ್ ಬಂದಾಗ ಅಥವಾ ಮನೇಲಿ ಏನಾದ್ರೂ ಪ್ರೋಗ್ರಾಮ್ ಆದಾಗ, ದೇವ್ರ ಪೂಜೆ ಮಾಡಿದಾಗ ಟಕ್ ಅಂತ ಮಾಡ್ಕೊಂಡ್ಬಿಡ್ಬೋದು ಅಲ್ವಾ? ನೀವು ಟೇಸ್ಟ್ ನೋಡಿ, ಸ್ವೀಟ್ ಇಷ್ಟ ಇಲ್ಲ ಅಂತೀರಾ, ನೋಡಿದ್ರೆ ಫಸ್ಟ್ ಕ್ಲಾಸ್ ಆಗಿ ಸ್ವೀಟ್ ಮಾಡ್ತೀರಾ. ಇಷ್ಟ ಇಲ್ಲ, ಬಟ್ ಆದರೂ ನಿಮಗೋಸ್ಕರ ಒಂದು ಸ್ಪೂನ್ ಟೇಸ್ಟ್ ಮಾಡ್ತಾ ಇದ್ದೀನಿ. ವೆರಿ ಗುಡ್, ನೋಡಿ ನಿಮ್ ಫ್ರೆಂಡು ಹೇಳ್ಬಿಟ್ರು, ನಾನು ಹೇಳಿದ್ದೀನಿ ಸೂಪರ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ಕಡಲೆ ಹಿಟ್ಟಿನ ಹಲ್ವಾ ಮಾಡುವ ವಿಧಾನ.
ಮೊದಲಿಗೆ ತುಪ್ಪದಲ್ಲಿ ಕಡಲೆ ಹಿಟ್ಟನ್ನ ಹುರಿದುಕೊಳ್ಳಿ. ಒಂದು ಪಾತ್ರೆಗೆ ನೀರು ಮತ್ತು ಬೆಲ್ಲ ಹಾಕಿ ಕಾಯಿಸಿ ಪಾಕ ಮಾಡಿಕೊಳ್ಳಿ. ಅದಕ್ಕೆ ಹುರಿದುಕೊಂಡಿದ್ದ ಕಡಲೆ ಹಿಟ್ಟು, ಏಲಕ್ಕಿ ಪುಡಿ ಮತ್ತು ತುಪ್ಪ ಹಾಕಿ ಗಟ್ಟಿಯಾಗೋ ತನಕ ಬೇಯಿಸಿ. ಕೊನೆಗೆ ಡ್ರೈ ಫ್ರೂಟ್ಸ್ ನಿಂದ ಗಾರ್ನಿಶ್ ಮಾಡಿ. ಈಗ ಕಡಲೆ ಹಿಟ್ಟಿನ ಹಲ್ವಾ ಸವಿಯಲು ಸಿದ್ಧವಾಗಿದೆ. ಆಗ್ಲೇ ನಾನೊಂದು ಟಿಪ್ ಹೇಳ್ತೀನಿ ಅಂತ ಹೇಳಿದೆ, ಹೆಲ್ತ್ ಟಿಪ್. ಈಗ ರೆಗ್ಯುಲರ್ ಆಗಿ ಸಮ್ಮರಲ್ಲಿ ಟೀ ಕುಡಿತೀವಲ್ವ, ಟೀ ಕುಡಿಯೋ ಬದಲು ಸ್ವೀಟ್ ಟೀ, ಅದನ್ನ ಕುಡಿದ ತಕ್ಷಣ ನಾವು ಎಷ್ಟೋ ಸತಿ ನಮ್ಗೆ ಪಿತ್ತ ಆಗ್ಬಿಡುತ್ತೆ ಜಾಸ್ತಿ ಅಂತ ಹೇಳ್ತಾರೆ. ಅದ್ರ ಬದಲು ಗ್ರೀನ್ ಟೀ ಕುಡಿದ್ರೆ ನೀವು ನಿಜವಾಗ್ಲೂ ಮೆಟಬಾಲಿಸಮ್ ಚೆನ್ನಾಗಿ ಫಾಸ್ಟ್ ಆಗುತ್ತೆ, ನಮಗೆ ಜೀರ್ಣಶಕ್ತಿ ಚೆನ್ನಾಗಿ ಬರುತ್ತೆ, ಆಮೇಲೆ ಸಮ್ಮರಲ್ಲಿ ಕೂಲ್ ಆಗೂ ಇರುತ್ತೆ. ಸೊ ರೆಗ್ಯುಲರ್ ಸ್ವೀಟ್ ಟೀ ಬದಲು ಗ್ರೀನ್ ಟೀನ ಕುಡಿಬೋದು. ಜಸ್ಟ್ ದ ಹೆಲ್ತ್ ಟಿಪ್. ಸೊ ಥ್ಯಾಂಕ್ ಯು ಸೋ ಮಚ್ ಜ್ಯೋತಿ ಅವರೇ, ರೇಷ್ಮಾ ಅವರೇ. ನಿಜವಾಗ್ಲೂ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮಕ್ಕೆ ಬಂದ್ರಿ, ನನ್ನ ಜೊತೆ ನಾವು ಇಷ್ಟೊತ್ತು ಮಾತಾಡ್ತಾ ಅಡುಗೆ ಮಾಡಿದ್ವಿ, ಹೇಗನ್ಸುತ್ತೆ ನಿಮಗೆ ರೇಷ್ಮಾ? ತುಂಬಾ ಚೆನ್ನಾಗಿ ಖುಷಿ ಆಯ್ತು. ಮನೇಲಿ ಅಡುಗೆ ಮಾಡೋದಕ್ಕಿಂತ ಈಗಲೂ ಒಂಥರ ಹೊಸ ತರ ಎಕ್ಸ್ಪೀರಿಯನ್ಸ್, ಸ್ವಲ್ಪ ಟೆನ್ಷನ್ ಇತ್ತು ಫಸ್ಟ್ ಬಂದ ತಕ್ಷಣ, ಸೊ ಇವಾಗ ಮಾತಾಡ್ತಾ ಕೂಲ್ ಆಗಿ ಅಡುಗೆ ಮಾಡಿದೆ ಗೊತ್ತಾಗಿಲ್ಲ. ನಿಮ್ಗೆ ಏನನ್ಸುತ್ತೆ? ನಂಗೆ ಹೇಗನ್ಸುತ್ತು ಅಂದ್ರೆ, ಈಗ ಹೆಲ್ತಿ ರೆಸಿಪಿಗೆ ಅಂದ್ರೆ ಸಪ್ ಸಪ್ರೇಟ್ ಆಗಿ ನಮ್ಮ ಮೈಂಡ್ ಅಲ್ಲಿ ಇಟ್ಕೊಂಡು ಮಾಡಿದ್ರೆ ಬಾಕ್ಸ್ಗೆ ಏನೇನು ಐಟಮ್ ಸಡನ್ ಆಗಿ ನೆನಪಾಗುತ್ತೆ ಅದನ್ನ ಮಾಡ್ಬೋದು, ಮಕ್ಕಳಿಗೆ ಬಾಕ್ಸ್ ಮಾಡಿ ಕಳಿಸ್ಬೋದು. ಆ ತರ ಐಡಿಯಾ ಬಂತು. ಇಲ್ಲಿಗೆ ಬಂದ್ಮೇಲೆ ನಂಗೆ ನಿಜವಾಗ್ಲೂ ತುಂಬಾ ಐಡಿಯಾ ಬಂತು ಈ ತರ ಎಲ್ಲ ಮಾಡ್ಬೋದಲ್ಲ ಅಂತ. ನಿಜವಾಗ್ಲೂ ತುಂಬಾ ಖುಷಿ ಆಯ್ತು. ವೀಕ್ಷಕರಿಗೂ ಅಷ್ಟೇ, ನಾವು ಅದರಲ್ಲಿ ಗಂಡ್ಮಕ್ಳು ಇರ್ಬೋದು, ಎಷ್ಟೋ ಜನ ಗಂಡ್ಮಕ್ಳು ಇವತ್ತು ಕುಕ್ ಮಾಡೋಣ, ಹೆಂಡತಿನ ಕೂರಿಸ್ಬಿಟ್ಟು ನಾವೇನಾದ್ರು ಮಾಡೋಣ ಅನ್ಕೊಂಡಿರ್ತಾರೆ, ಗೊತ್ತಿರಲ್ಲ. ಈ ತರದ ಏನಾದ್ರು ಕಲ್ಸ್ಕೊಂಡಾಗ ಅವರು ನೋಡಿ ಮಾಡ್ಬೋದು ಅಲ್ವಾ? ಸೊ ಥ್ಯಾಂಕ್ ಯು ಸೋ ಮಚ್. ನಿಮಗೆ ನಮ್ಮ ಕಡೆಯಿಂದ ಒಂದು ಪುಟ್ಟ ಗಿಫ್ಟ್ ಇದೆ, ಆಶು ಬೇದ್ರಾ ವೆಂಚರ್ಸ್ ಇವ್ರ ಕಡೆಯಿಂದ ಒಂದು ಗಿಫ್ಟ್ ವೌಚರ್. ಥ್ಯಾಂಕ್ ಯು. ಜೈಶಂಕರ್ ಸಿಲ್ಕ್ ಸ್ಯಾರಿ ಪ್ಯಾಲೇಸ್ ಇವ್ರ ಕಡೆಯಿಂದ ಗಿಫ್ಟ್ ವೌಚರ್. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಸೋ ಮಚ್ ಜ್ಯೋತಿ ಅವರೇ, ರೇಷ್ಮಾ ಅವರೇ. ನಿಜವಾಗ್ಲೂ ನಮ್ಮ ಜೊತೆ ಬಂದು ನಮ್ಮ ಕಾರ್ಯಕ್ರಮದಲ್ಲಿ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮದಲ್ಲಿ ನಿಜವಾಗ್ಲೂ ರುಚಿ ರುಚಿಯಾದ 4 ವೆರೈಟಿ ಅಡುಗೆಗಳನ್ನ ಮಾಡಿಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್.